Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು ಸದಾ ನಿಮ್ಮಲ್ಲಿಯೂ ನಿಮ್ಮೆಲ್ಲ ಕುಟುಂಬಗಳಲ್ಲಿಯೂ ನೆಲೆಸುವಂತಾಗಲಿ. ಪ್ರಿಯರೇ, ಪ್ರತಿಯೊಬ್ಬ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣ್ತೇವೆ, ಹಾಗೂ ಪ್ರತಿಯೊಬ್ಬರ ಜೀವನದಲ್ಲಿ ಮುಂಬರುವಂಥ ಭವಿಷ್ಯವನ್ನು ಕುರಿತು ನಾವು ಆಲೋಚಿಸುತ್ತೇವೆ. ನಮ್ಮ ಮನಸ್ಸಿನಲ್ಲಿ ಒಂದು ಕುತೂಹಲ, ನಾಳೆ ಏನಾಗಬಹುದು ನನ್ನ ಜೀವನದಲ್ಲಿ, ಒಂದು ವರ್ಷ ಕಳೆದಾದ ಮೇಲೆ ನಾನು ಏನಾಗಬಹುದು, ಇನ್ನು ಬರುವ ಕಾಲಗಳಲ್ಲಿ ಹೇಗಿರಬಹುದು, ನಾನು ಕೆಲಸಕ್ಕೆ ಹೋಗುವಾಗ ಹೇಗಿರಬಹುದು, ನನಗೆ ಮದುವೆ ಆಗುವಾಗ ಹೇಗಿರಬಹುದು, ಹೀಗೆ ಹಲವಾರು ಚಿಂತೆಗಳು ನಮ್ಮಲ್ಲಿ ಮರುಕಳಿಸುವುದುಂಟು. ನಾಳಿನ ಕುರಿತು ಯೋಚನೆ, ನಾಳೆಯ ದಿನದ, ನಾಳೆಯ ಕಾಲದ ಕುರಿತು ಚಿಂತನೆ, ಭವಿಷ್ಯತ್ ಕಾಲದ ಬಗ್ಗೆ ಆಲೋಚನೆ ನಮಗೆ. ಹಾಗೆ ನಾವು ಭವಿಷ್ಯತ್ ಕಾಲದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ನಾವು ತುಂಬ ಆಸೆ ಪಡ್ತೇವೆ. ಯಾರಾದರೂ ನಮ್ಮ ಬಗ್ಗೆ ಹೇಳ್ತಾರೆ ಅಂದರೆ ಸಾಕು, ಏನು ಮಾಡ್ತೀವಿ, ಓ ನನ್ನ ಬಗ್ಗೆ ಹೇಳ್ತಾರಲ್ಲ, ನನ್ನ ಬಗ್ಗೆ ಸ್ವಲ್ಪ ಹೇಳಿಯಲ್ಲ ಎಂಬುದಾಗಿ ಕೇಳ್ತೇವೆ. ಅಸ್ತರಕ್ಕೆ ಅಲ್ಲಿಯೂ ಕೇಳ್ತೇವೆ. ಇನ್ನು ಕೆಲವರು ನಾವು ನೋಡ್ತೇವೆ, ಬರಿಸ್ತಾರೆ, ಜಾತಕ ಬರಿಸ್ತಾರೆ, ಏನಾಗ್ತದೆ, ಎಷ್ಟೆಷ್ಟು ವರ್ಷ ಪ್ರಾಯದಲ್ಲಿ ಏನೇನು ಸಂಭವಿಸ್ತದೆ, ಮದುವೆ ಆಗುವಾಗ ಹೇಗಿರ್ತದೆ, ಯಾವ ಗಂಡಾಂತರ ಇರ್ತದೆ, ಯಾವ ಪ್ರಗತಿ ಇರ್ತದೆ ಎಂಬುದಾಗಿ ಜಾತಕವನ್ನು ಬರೆಸೋದುಂಟು. ಇನ್ನು ಕೆಲವರು ಮುಖ ನೋಡಿ ಶಾಸ್ತ್ರ ಹೇಳುವಂಥದ್ದು, ಇನ್ನು ಕೆಲವರು ಕವಡೆ ಬಿಟ್ಟು ಶಾಸ್ತ್ರ ಹೇಳುವಂಥದ್ದು, ಇನ್ನು ಕೆಲವರು ಗಿಣಿಗಳ ಹತ್ರ ಹೋಗಿ ಶಾಸ್ತ್ರ ಕೇಳುವಂಥದ್ದು, ಗಿಣಿ ಶಾಸ್ತ್ರ. ಹೀಗೆ ಹಲವಾರು ವಿಧದಲ್ಲಿ ಹೋಗಿ ಭೂತ ಪ್ರೇತಗಳನ್ನು ವಿಚಾರಿಸುವಂಥದ್ದು, ದುರಾತ್ಮಗಳಲ್ಲಿ ವಿಚಾರಿಸುವಂಥದ್ದು, ಮಾಟ ಮಂತ್ರ ಮಾಡುವವರಲ್ಲಿ ಹೋಗಿ ವಿಚಾರಿಸುವಂಥದ್ದು, ಹೀಗೆ ಹಲವು ವಿಧದಲ್ಲಿ ನಾವು ಈ ಲೋಕದಲ್ಲಿ ನೋಡ್ತೇವೆ. ಭವಿಷ್ಯತ್ ಕಾಲವನ್ನು ಕುರಿತು ಅರಿತುಕೊಳ್ಳಿಕ್ಕೆ, ತಿಳಿದುಕೊಳ್ಳಿಕ್ಕೆ ನಾವು ತುಂಬ ಕಾತರ ಪಡುತ್ತೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಭವಿಷ್ಯತ್ ಕಾಲವನ್ನು ಕುರಿತು ಯೋಚನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಒಂದು ಪಕ್ಷ ನಾವು ಭವಿಷ್ಯತ್ ಕಾಲವನ್ನು ಕುರಿತು ಯೋಚನೆ ಮಾಡಿ ಆ ಭವಿಷ್ಯತ್ ಕಾಲವನ್ನು ಸರಿಪಡಿಸಿಕೊಳ್ಳಬಹುದು ಎಂಬುದಾಗಿದ್ದರೆ ದೇವರೇ ನಮಗೆ ಬೇಕಾಗಿರಲಿಲ್ಲ, ಎಲ್ಲವನ್ನು ನಾವೇ ಸರಿ ಮಾಡಿಕೊಳ್ಬಹುದಾಗಿತ್ತು. ಭವಿಷ್ಯತ್ ಕಾಲ ನಾಳಿನ ದಿನಗಳನ್ನು, ನಾಳೆ ನಡೆಯುವಂತಹ ಕಾರ್ಯಗಳನ್ನು ನಮಗೆ ಗೋಚರಪಡಿಸುವಂಥದ್ದು. ಈ ಭವಿಷ್ಯತ್ ಕಾರ್ಯಗಳನ್ನು ತಿಳಿಯಪಡಿಸಲು ನಾವು ನೋಡ್ತೇವೆ ಬೈಬಲ್ನ ಶ್ರೀಪುಟದಲ್ಲಿ ಪ್ರವಾದಿಗಳಿದ್ರು, ದೇವರ ಪ್ರವಾದಿಗಳನ್ನು ಈ ಲೋಕದಲ್ಲಿ ಆರಿಸಿಕೊಳ್ತಾ ಇದ್ರು. ರಾಜರುಗಳ ಮಧ್ಯೆ ಹೋಗಿ, ಸೇವಕರ ಮಧ್ಯೆ ಹೋಗಿ, ಜನರ ಮಧ್ಯೆ ಹೋಗಿ ಪ್ರವಾದನೆಗಳನ್ನು ಹೇಳಲು ದೇವರು ಪ್ರವಾದನೆಯ ವರವನ್ನು ಕೊಟ್ಟು, ಆ ಪ್ರವಾದನ ವರದಿಂದ ಪ್ರವಾದಿಗಳು ಎಂಬುದಾಗಿ ದೇವರು ಆರಿಸಿಕೊಳ್ತಾ ಇದ್ರು. ಸಾಮುವೆಲ್ ಮೊಟ್ಟ ಮೊದಲನೆಯ ಪ್ರವಾದಿ, ಪ್ರವಾದನೆ ಹೇಳಿದಂತಹ ವ್ಯಕ್ತಿ. ಜೋಸೆಫ ಪ್ರವಾದನೆ ಹೇಳಿದಂತಹ ವ್ಯಕ್ತಿ. ಗಾದ್ ಪ್ರವಾದಿ, ನಾಥಾನ್ ಪ್ರವಾದಿ, ಹೀಗೆ ಎಷ್ಟೋ ಜನ ಪ್ರವಾದಿಗಳನ್ನು ನಾವು ನೋಡುತ್ತೇವೆ. ನಾಳಿನ ದಿನಗಳಲ್ಲಿ ಏನು ಸಂಭವಿಸುತ್ತದೆ ಎಂಬುದನ್ನು ಸರ್ವೇಶ್ವರ ಸ್ವಾಮಿ ತನ್ನ ಪ್ರವಾದಿಗಳ ಮೂಲಕವಾಗಿ ರಾಜರುಗಳಲ್ಲಿ ಹಾಗೂ ಜನರ ಮಧ್ಯದಲ್ಲಿ ದೇವರು ಮಾತನಾಡ್ತಾ ಇದ್ದರು. ಇದೊಂದು ಪ್ರವಾದನೆ, ನಾಳಿನ ಭವಿಷ್ಯವನ್ನು ಕುರಿತು ಹೇಳುವಂಥದ್ದು. ಹೀಗೆ ಪ್ರಭು ಯೇಸುಸ್ವಾಮಿ ಈ ಲೋಕಕ್ಕೆ ಬರುವುದಕ್ಕೆ ಮುಂಚಿತವಾಗಿಯೇ ಯಶಾಯ ಪ್ರವಾದಿಯ ಮೂಲಕವಾಗಿ ದೇವರು ಪ್ರವಾದನೆಗಳನ್ನು ನುಡಿಸಿದರು, ಹಲವಾರು ಪ್ರವಾದಿಗಳ ಮುಖಾಂತರವಾಗಿ. ಹೀಗೆ ಪ್ರವಾದನೆಗಳನ್ನು ಕುರಿತು ನಾವು ಧ್ಯಾನಿಸ್ತೇವೆ, ಪ್ರವಾದನೆಗಳನ್ನು ಕುರಿತು ಚಿಂತಿಸ್ತೇವೆ.
ತಾಯಿ ಮಾತೆ ಮರಿಯಮ್ನವರ ಬಗ್ಗೆ ಪ್ರವಾದನೆಯನ್ನು ಕೊಟ್ಟವರು ಯಾರು? ಯಾರು ತಾಯಿ ಮಾತೆ ಮರಿಯಮ್ನವರ ಬಗ್ಗೆ ಪ್ರವಾದನೆಯನ್ನು ಹೇಳಿದರು? ಏಳುವವರಿಗೆ ಒಂದು ಬಹುಮಾನ. ಯಾರು ಹೇಳುತ್ತಾರೋ ಅವರಿಗೆ ಒಂದು ಒಳ್ಳೆಯ ಬಹುಮಾನ. ತಾಯಿ ಮಾತೆ ಮರಿಯಮ್ನವರ ಬಗ್ಗೆ ಪ್ರವಾದನೆ ನುಡಿದವರು ಯಾರು? ಪ್ರೀಸಲೋ. ಇವತ್ತು ತಾಯಿ ಮಾತೆ ಮರಿಯಮ್ಮನವರ ಬಗ್ಗೆ ನಾವು ನಾಲ್ಕನೆಯ ಭಾಗವನ್ನು ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. ತಾಯಿ ಮಾತೆ ಮರಿಯಮ್ಮನವರ ಬಗ್ಗೆ ನಾವು ಧ್ಯಾನಿಸಲಿಕ್ಕೆ ಹೋಗುವಂತಹ ಈ ನಾಲ್ಕನೆಯ ಭಾಗದಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯನ್ನು ಸಹ ನಾವು ಧ್ಯಾನಿಸ್ತೇವೆ. ಯಾಕಂದರೆ ಕೆಲವು ವ್ಯಕ್ತಿಗಳನ್ನು ನಾವು ಸ್ಮರಿಸಬೇಕು, ಪ್ರವಾದಿಸುವಂತಹ ವ್ಯಕ್ತಿಗಳನ್ನು ನಾವು ಪರಿಚಯಿಸಿಕೊಳ್ಳಬೇಕು. ಯಾಕಂದರೆ ಪ್ರವಾದಿಸುವಂತಹ ವ್ಯಕ್ತಿಗಳು ದೇವರ ಆತ್ಮರಿಂದ ತುಂಬಿದವರಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಪವಿತ್ರಾತ್ಮರು ಅವರೊಂದಿಗೆ ಇದ್ದರು ಎಂಬಂತಹ ಸತ್ಯವನ್ನು ಗೋಚರಪಡಿಸುವಂಥದ್ದು. ಪ್ರವಾದಿ ಎಂದೇಳುವಾಗ ಆತನಲ್ಲಿ ಪವಿತ್ರಾತ್ಮರು ಇದ್ದರು ಎಂಬುವಂಥದ್ದು, ಪವಿತ್ರಾತ್ಮರು ಕ್ರಿಯೆ ಮಾಡುತ್ತಾ ಇದ್ದರು, ಪವಿತ್ರಾತ್ಮರೇ ಆ ಪ್ರವಾದಿನಿಯನ್ನು ಹೊರಪಡಿಸುತ್ತಾ ಇದ್ದರು ಎಂಬಂಥ ಸತ್ಯಾಂಶ ಒಳಗೊಂಡಿದೆ. ಹೀಗೆ ನಾವು ನೋಡುತ್ತೇವೆ ಪ್ರಭು ಯೇಸುಸ್ವಾಮಿಯ ಬಗ್ಗೆ ಮಗುವಾಗುವಾಗಲೇ ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಲು ಹೋಗುವಾಗ ಮೋಶೆಯ ನಿಯಮದ ಪ್ರಕಾರವಾಗಿ ಸೂತಕ ದಿನಗಳು ಮುಗಿದಾಗ ಜನಿಸಿದಂತಹ ಪ್ರತಿಯೊಂದು ಮಕ್ಕಳನ್ನು, ಗಂಡು ಮಕ್ಕಳನ್ನು ದೇವರಿಗೆ ಮೀಸಲಾಗಿಡಬೇಕಾಗಿತ್ತು. ಸರ್ವೇಶ್ವರನ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವೇಶ್ವರನಿಗೆ ಸಮರ್ಪಿಸ್ತಾ ಇದ್ರು ಮೊದಲನೆಯ ಮಕ್ಕಳನ್ನು, ಗಂಡು ಮಕ್ಕಳನ್ನು. ಹೀಗೆ ಪ್ರತಿಯೊಬ್ಬ ಮೊದಲನ ಗಂಡು ಮಕ್ಕಳನ್ನು ಸರ್ವೇಶ್ವರಿಗೆ ಸಮರ್ಪಿಸಬೇಕಾಗುವಂಥದ್ದು ದೇವಾಲಯದಲ್ಲಿ ವಾಡಿಕೆಯಾಗಿತ್ತು. ಈ ವಾಡಿಕೆಗೆ ಸೇರಿದವರು ಸಹ ನಮ್ಮ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರು. ಮಗುವಾಗಿರುವಾಗಲೇ ಸೂತಕ ದಿನಗಳು ಮುಗಿದಾಗ, ಅಂದರೆ ನಾವು ನೋಡ್ತೇವೆ ಕಳೆದ ಕಾಲಗಳಲ್ಲೆಲ್ಲ ನಾವು ನೋಡ್ತೇವೆ ಒಂದು ತಾಯಿ ಪ್ರಸವಿಸಿ 40 ದಿನಗಳಾಗುವವರೆಗೂ ಆಕೆ ದೇವಾಲಯಕ್ಕೆ ಹೋಗಬೇಕಾಗಿರಲಿಲ್ಲ, ಹೋಗ್ತಾ ಇರಲಿಲ್ಲ. ಅದೊಂದು ಸೂತಕ ದಿನ. ಆ ಸೂತಕ ದಿನದ ಅರ್ಥಗಳು ನಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆ ದಿನಗಳಲ್ಲಿ ಅವರು ಪಡುವಂತಹ ವೇದನೆಗಳು ಹಾಗೂ ದೈಹಿಕವಾದಂತಹ ಕೆಲವು ನ್ಯೂನತೆಗಳು, ರಕ್ತಸ್ರಾವಗಳು, ಇವುಗಳು ಒಂದು ಮಲಿನತೆಯನ್ನು ಸೂಚಿಸುವಂತಹ ಒಂದು ಚಿಹ್ನೆಯಾಗಿತ್ತು. ಆದ್ದರಿಂದ ಸಂಪೂರ್ಣವಾಗಿ ಸೂತಕ ದಿನಗಳು ಎಂಬುದಾಗಿ ಆ ದಿನಗಳನ್ನು ರುಜುವಾತು ಮಾಡ್ತಾ ಇದ್ರು. ಹೀಗೆ ಆ ಸೂತಕ ದಿನ ಮುಗಿಯುವವರೆಗೂ ಯಾರೂ ಸಹ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗ್ತಾ ಇರಲಿಲ್ಲ. 40 ದಿನವಾದ ಬಳಿಕ ದೇವಾಲಯದಲ್ಲಿ ತೆಗೆದುಕೊಂಡು ಹೋಗಿ ಮಗುವನ್ನು ಕಾಣಿಕೆಯಾಗಿ ಸಮರ್ಪಿಸ್ತಾ ಇದ್ರು. 2 ಪಾರಿವಾಳಗಳನ್ನು ಕೊಡುವುದರ ಮೂಲಕವಾಗಿ, 2 ಲಾವಿಕೆಗಳನ್ನು ಕೊಡುವುದರ ಮೂಲಕವಾಗಿ. ಹೀಗೆ ಅದೇ ವಾಡಿಕೆ ನಾವು ನೋಡ್ತೇವೆ ಕಥೋಲಿಕ ಧರ್ಮಸಭೆಯಲ್ಲಿ. 40 ದಿನಗಳಿಗೆ ಮಗುವಿಗೆ ದೀಕ್ಷಾ ಸ್ನಾನವನ್ನು ಕೊಡುವಂತಹ ಒಂದು ಸಂಕೇತ, ಪ್ರಭು ಯೇಸುವಿನ ದೇವಾಲಯಕ್ಕೆ ಸಮರ್ಪಿಸಿದಂಥದ್ದು. ಹಾಗೆ ನಾವು ಸಹ ಅದರ ಸಾಂಕೇತಿಕವಾಗಿ ನಮ್ಮ ಮಕ್ಕಳನ್ನು, ಜನಿಸಿದಂಥ ಮಕ್ಕಳನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿ ಧರ್ಮಸಭೆಗೆ ಮೀಸಲು ದೇವರಿಗೆ ಸ್ವೀಕೃತವಾಗಿ ಸಮರ್ಪಿಸಲ್ಪಡುವಂಥ ಬಲಿ ಎಂಬುದಾಗಿ ನಾವು ಸಮರ್ಪಿಸಿಕೊಡುತ್ತೇವೆ. ಪ್ರಿಯರೇ, ನಾವು 2ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ಲೂಕನ ಶುಭ ಸಂದೇಶವನ್ನು ಧ್ಯಾನಿಸಿ ಬರುವಾಗ ಈ ವಿಷಯವನ್ನು ನಾವು ನೋಡುತ್ತೇವೆ. 2ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ಅಲ್ಲಿ ಸಿಮೋನ್ ಎಂಬಂತಹ ಒಂದು ವ್ಯಕ್ತಿ ವಾಸವಾಗಿದ್ದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಸಿಮಿಯೋನ್ ಎಂಬುವಂತಹ ವ್ಯಕ್ತಿ, ಅವನನ್ನು ಕುರಿತು ಹೊಸ ಒಡಂಬಡಿಕೆಯಲ್ಲಿ ಹೇಳುವಂತಹ ಒಂದು ವಿಶೇಷವಾದಂಥ ಮಾತು, ಅವನು ಸತ್ಪುರುಷನಾಗಿದ್ದ ಎಂಬುದಾಗಿ. ಅಂದರೆ ಒಳ್ಳೆಯವನಾಗಿದ್ದ, ದೇವರನ್ನು ಕಂಡುಕೊಂಡವನಾಗಿದ್ದ, ದೇವರ ವಾಕ್ಯವನ್ನು ಅನುಸರಿಸುವವನಾಗಿದ್ದ, ದೈವ ವಿಶ್ವಾಸಿಯಾಗಿದ್ದ, ದೇವರಿಂದ ಕರೆ ಹೊಂದಿದವನಾಗಿದ್ದ, ದೇವರ ಧರ್ಮಶಾಸ್ತ್ರವನ್ನು ಅನುಸರಿಸುವವನಾಗಿದ್ದ, ನ್ಯಾಯ ನೀತಿ
ಇವುಗಳಲ್ಲಿ ಅವನು ಸಂಪೂರ್ಣವಾಗಿ ತಲ್ಲೀನನಾಗಿದ್ದ, ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುತ್ತಾ ಇದ್ದ, ತಾನು ಮಾಡಬೇಕಾಗಿರುವಂತಹ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಇದ್ದ, ತನ್ನ ನುಡಿಯಲ್ಲಿ ತನ್ನ ನಡೆಯಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿಯೂ ಪ್ರಾಮಾಣಿಕತೆಯುಳ್ಳವನಾಗಿದ್ದ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಸತ್ಪುರುಷ ಎಂಬುದಾಗಿ, ದೈವ ಭಕ್ತ ಹಾಗೂ ಸತ್ಪುರುಷ ಎಂಬುದಾಗಿ. ಈತನು ಒಂದು ವ್ಯಕ್ತಿಗಾಗಿ ಕಾಯ್ತಾ ಇದ್ದ. ನಾವು ಕಾಯ್ತೀವಲ್ಲ, ಯಾರಾದರೂ ಊರಿಂದ ಬರ್ತಾರಂದ್ರೆ ಗೊತ್ತಾದ್ರೆ ನಾವೇನು ಮಾಡ್ತೀವಿ, ಕಾಯ್ತೇವೆ. ಒಂದು ವಾರದಿಂದ ಕಾಯ್ಲಿಕ್ಕೆ ಶುರು ಮಾಡ್ತೇವೆ, ಒಂದು ವಾರಲಿಕ್ಕೆ ಮುಂಚೆ ರೆಡಿ ಮಾಡಲಿಕ್ಕೆ ಸಿದ್ಧ ಮಾಡ್ತೇವೆ. ಬರ್ತಾರೆ ಅಂದರೆ ಗೊತ್ತಾದ್ರೆ ಸಾಕು, ನಾನು ಕಾರ್ ತರ್ತೇನೆ, ನಾನು ಬೈಕ್ ತರ್ತೇನೆ, ಅಲ್ಲೇ ಇರಿ ಎಂಬುದಾಗಿ ಹೇಳ್ತೇವೆ. ಅವ್ರ ಮನೆಗೆ ಬರಲಿಕ್ಕೆ ಮುಂಚಿತವಾಗಿ ಒಳ್ಳೆ ವಿಜೃಂಭಣೆಯ ಆಹಾರವನ್ನು ಸಿದ್ಧ ಮಾಡ್ತೇವೆ, ಮನೆ ಕೊಠಡಿಗಳನ್ನು ಸಿದ್ಧ ಮಾಡ್ತೇವೆ. ಹೀಗೆ ಸಿಮಿಯೋನ ಇಸ್ರಾಯೇಲ್ ಜನರ ಉದ್ಧಾರಕ ಯಾವಾಗ ಬರುತ್ತಾನೆ ಎಂದು ಕಾಯುತ್ತಾ ಇದ್ದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾವಾಗ ಬರ್ತಾರೆ ಈ ಲೋಕೋದ್ಧಾರಕ, ಇಸ್ರಾಯೇಲ್ನ ಉದ್ಧಾರಕರು ಯಾವಾಗ ಬರ್ತಾರೆ ಎಂಬುದಾಗಿ ಕಾಯುತ್ತಿದ್ದನು ಎಂಬುದಾಗಿ ದೇವರ ವಾಕ್ಯ ಉಲ್ಲೇಖಿಸುತ್ತದೆ. ಯಾಕೆಂದರೆ ಅವನಲ್ಲಿ ಇನ್ನೊಂದು ವಾಕ್ಯ ಹೇಳ್ತದೆ, ಅವನಲ್ಲಿ ಪವಿತ್ರಾತ್ಮರು ನೆಲೆಸಿದ್ದರು. ಅವನಲ್ಲಿಯೂ ಸಹ ಪವಿತ್ರಾತ್ಮರು ನೆಲೆಸಿದ್ದರು. ವಾಕ್ಯ 26 ನಾವು ನೋಡುತ್ತೇವೆ, ಆ ಅಭಿಷಕ್ತನಾದ ಲೋಕೋದ್ಧಾರಕನ ದರ್ಶನವಾಗುವವರೆಗೂ ಅವನಿಗೆ ಸಾವೆಂಬುವುದಿಲ್ಲ ಎಂಬುದಾಗಿ ಪವಿತ್ರಾತ್ಮರಿಂದಲೇ ಆಶ್ವಾಸನೆಯನ್ನು ಪಡೆದಿದ್ದಂತಹ ವ್ಯಕ್ತಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪವಿತ್ರಾತ್ಮರಿಂದಲೇ ಆಶ್ವಾಸನೆಯನ್ನು ಪಡೆದಿದ್ದಂತಹ ವ್ಯಕ್ತಿ ನೋಡಿ, ಎಂತಹ ಒಂದು ದೈವ ಪುರುಷನಾಗಿರಬಹುದು, ಎಂತಹ ಸತ್ಪುರುಷನಾಗಿರಬಹುದು. ದೇವರ ಸನ್ನಿಧಿಯಲ್ಲಿ ಪವಿತ್ರಾತ್ಮರವನಲ್ಲಿ ವಾಸವಾಗಿದ್ದರು, ಹಾಗೂ ಆ ಲೋಕೋದ್ಧಾರಕರಾದ ಪ್ರಭು ಯೇಸುವಿನ ದರ್ಶನವಾಗುವವರೆಗೂ ಅವನಿಗೆ ಸಾವಿಲ್ಲ ಎಂಬುದನ್ನು ಪವಿತ್ರಾತ್ಮರವರಿಂದಲೇ ಅವನ ಆಶ್ವಾಸನ ಪಡೆದುಕೊಂಡಿದ್ದರು. ಆಶ್ವಾಸನೆ ಅಂದರೆ ಪ್ರಾಮಿಸ್. ಪವಿತ್ರಾತ್ಮ ಹೇಳಿದ, ಸಿಮೆಯೋನ ನೀನು ಲೋಕೋದ್ಧಾರಕನಾದ ರಕ್ಷಕರಾದ ಪ್ರಭು ಯೇಸುವನ್ನು ನೋಡುವವರೆಗೂ ನಿನಗೆ ಮರಣವಿಲ್ಲ ಎಂಬುದಾದ ಆಶ್ವಾಸನೆ. ಹೌದು ಪ್ರಿಯರೇ, ನೋಡಿ 3 ಕಾರ್ಯಗಳನ್ನು ಧ್ಯಾನಿಸ್ತಾ ಇದ್ದೇವೆ ಆತನ ವಿಷಯದಲ್ಲಿ. 4 ಇನ್ನೊಂದು ಕಾರ್ಯವನ್ನು ನಾನು ಧ್ಯಾನಿಸ್ತೇವೆ 27 ವಾಕ್ಯದಲ್ಲಿ. ಪ್ರಭು ಯೇಸುವನ್ನ ತಾಯಿ ಮಾತೆ ಮರಿಯಮ್ಮನವರು ಸಂತ ಜೋಸೆಫರು ದೇವಾಲಯಕ್ಕೆ ಕೊಂಡು ತರುವಾಗ ಯಾವಾಗ ಕೊಂಡು ತರುತ್ತಾರೆ ಎಂಬುದಾಗಿ ಸಿಮಿಯೋನನಿಗೆ ಗೊತ್ತಿಲ್ಲ. ಸಿಮಿಯೋನನಿಗೆ ಗೊತ್ತಿಲ್ಲ. ಆದರೆ ಸಿಮಿಯೋನನಿಗೆ ಗೊತ್ತಿಲ್ಲದೆ ಇರುವಾಗ ಪವಿತ್ರಾತ್ಮರು ಏನು ಮಾಡ್ತಾರೆ, ಸಿಮಿಯೋನೊಂದಿಗೆ ಮಾತನಾಡುತ್ತಾರೆ. ಅಂದರೆ ಪವಿತ್ರಾತ್ಮ ಪ್ರೇರಿತನಾಗಿ ಮಹಾದೇವಾಲಯಕ್ಕೆ ಅವನು ಬರ್ತಾನೆ. ಯೇಸುಸ್ವಾಮಿಯು ದೇವಾಲಯಕ್ಕೆ ಬರುವಾಗ, ಯಾಕೆಂದರೆ ದೇವರ ಚಿತ್ತವಿತ್ತು, ಪವಿತ್ರಾತ್ಮರ ಪ್ರೇರಣೆ ಇತ್ತು, ಅವನ ಲೋಕೋದ್ಧಾರಕನನ್ನು ನೋಡುವ ತನಕ ಅವನಿಗೆ ಸಾವಿಲ್ಲ ಎಂಬುದಾಗಿ ಪವಿತ್ರಾತ್ಮರಿಂದಲೇ ಆಶ್ವಾಸನೆಯನ್ನು ಪಡೆದಿದ್ದನು. ಈಗಿರುವಾಗ ಆ ಕೊನೆಯ ಕ್ಷಣ, ಅವನ ಅಂತ್ಯದ ದಿನಗಳು ಬರುವಾಗ ಲೋಕೋದ್ಧಾರಕರಾದ ಪ್ರಭು ಯೇಸು ಜನಿಸಿ ತನ್ನ ತಂದೆ ತಾಯಿಯ ಮೂಲಕವಾಗಿ ದೇವಾಲಯಕ್ಕೆ ಕೊಂಡು ತರುವಾಗ ಪವಿತ್ರಾತ್ಮರ ನೆರವಿನಿಂದಲೇ ಪವಿತ್ರಾತ್ಮ ಪ್ರೇರಿತನಾಗಿ ದೇವಾಲಯಕ್ಕೆ ಆ ಸಮಯದಲ್ಲಿ ಬರ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದೇ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸುವಂತಹ ಸಂಕೇತ. ಹೀಗೆಯೇ ಪವಿತ್ರಾತ್ಮರು ಒಂದು ವ್ಯಕ್ತಿಯಲ್ಲಿ ಕ್ರಿಯೆ ಮಾಡುವಂಥದ್ದು. ನನ್ನಲ್ಲಿ ಪವಿತ್ರಾತ್ಮರಿದ್ದಾರೆ, ನನ್ನ ಪವಿತ್ರಾತ್ಮರು ಮುನ್ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾವು ಹಲವಾರು ಜನರು ನುಡಿಯುವುದನ್ನು ನಾವು ಕೇಳ್ತೇವೆ. ಆದರೆ ಒಂದು ಪವಿತ್ರಾತ್ಮರು ತುಂಬಿರುವಂತಹ ವ್ಯಕ್ತಿಯಲ್ಲಿ ಪವಿತ್ರಾತ್ಮರು ಮಾಡುವಂತಹ ಕ್ರಿಯೆಗಳು, ಪವಿತ್ರಾತ್ಮರು ತೋರುವಂತಹ ಮಾರ್ಗಗಳು, ಪವಿತ್ರಾತ್ಮರ ಆಲೋಚನೆಗಳು, ಪವಿತ್ರಾತ್ಮರ ಆಶ್ವಾಸನೆಗಳನ್ನು ನಾವು ಕಂಡುಕೊಳ್ಳಬೇಕು. ಇದೇ ಸಿಮಿಯೋನನ ಜೀವನದಲ್ಲಿ ದೇವರ ಆತನಿಗೆ ಕೊಟ್ಟಂತಹ ಒಂದು ದೊಡ್ಡ ಭಾಗ್ಯ. ಎಷ್ಟೋ ಜನ ಪ್ರವಾದಿಗಳು ಕಾದು ಕುಳಿತುಕೊಂಡಿದ್ರು ಯೇಸು ಸ್ವಾಮಿಯನ್ನು ನೋಡುವುದಕ್ಕಾಗಿ, ಆದರೆ ಯೇಸುವನ್ನು ನೋಡಲಾಗಲಿಲ್ಲ.
ಆದರೆ ಮೊಟ್ಟ ಮೊದಲಿಗೆ ಸಿಮೆಯೋನ ಆ ಸತ್ಪುರುಷನಾದಂತಹ ಆ ದೈವ ಭಕ್ತನಾದಂತಹ ಆ ವಿಶ್ವಾಸಿ ಆ ಲೋಕೋದ್ಧಾರಕರಾದ ಪ್ರಭು ಯೇಸುವನ್ನ ನೋಡುವುದಕ್ಕೂ ತನ್ನ ಕರಗಳಲ್ಲಿ ಎತ್ತಿಕೊಳ್ಳುವುದಕ್ಕೂ ಪವಿತ್ರಾತ್ಮರು ಅಭಿಷೇಕಿಸ್ತಾರೆ. ಯಾಕೆಂದರೆ ಪವಿತ್ರಾತ್ಮರ ಮೂಲಕವಾಗಿ ಪವಿತ್ರಾತ್ಮರ ಕೃಪೆಯಿಂದ ತುಂಬಿದವರಾಗಿ ತಾಯಿ ಮಾತೆ ಮರಿಯಮ್ಮನವರು ಪ್ರಭು ಯೇಸುವನ್ನ ಗರ್ಭಧರಿಸಿದರು. ಹಾಗೆಯೇ ಅದೇ ಪವಿತ್ರಾತ್ಮರ ಮೂಲಕವಾಗಿ ಈ ಲೋಕದಲ್ಲಿ ಮೊಟ್ಟ ಮೊದಲಿಗೆ ಪ್ರಭು ಯೇಸುವನ್ನ ಪರಿಚಯಿಸ್ತಾರೆ ಸಿಮೆಯೋನ. ಪ್ರಭು ಯೇಸುವನ್ನ ಕುರಿತು ಪ್ರವಾದಿಸುತ್ತಾರೆ ಸಿಮೆಯೋನ. ತಾಯಿ ಮಾತೆ ಮರಿಯರನ್ನ ಕುರಿತು ಪ್ರವಾದಿಸುತ್ತಾನೆ ಸಿಮೆಯೋನ. ಪ್ರಭು ಯೇಸುವನ್ನ ತನ್ನ ಕೈಗಳಲ್ಲಿ ಎತ್ತಿಕೊಳ್ಳುತ್ತಾರೆ. ಪವಿತ್ರ ಆತ್ಮಭರಿತರಾಗಿ ದೇವಾಲಯಕ್ಕೆ ಬಂದಾಗ ಸಿಮೆಯೋನನು ತನ್ನ ಎರಡು ಕೈಗಳಲ್ಲಿ ಪ್ರಭು ಯೇಸುವನ್ನ ಎತ್ತಿಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾರೆ, ಸ್ತುತಿಸುತ್ತಾರೆ. ಸಿಮೆಯೋನನ ಸ್ತುತಿ ಇದೆ. ತೆರಳ ಮಾಡು ನನ್ನನ್ನ, ಇನ್ನು ನಾನು ನೋಡಿದ್ದಾಯಿತು. ನಿನ್ನ ಲೋಕೋದ್ಧಾರಕರನ್ನ ನಾನು ನೋಡಿದ್ದಾಯಿತು. ರಕ್ಷಕನನ್ನ ನಾನು ನೋಡಿದ್ದಾಯಿತು. ಇನ್ನು ನನ್ನ ತೆರಳ ಮಾಡಿಬಿಡಿ. ಇಂತಹ ಭಾಗ್ಯ ನನಗೆ ಕೊಟ್ಟಿಯಲ್ಲ, ಇವನನ್ನು ನೋಡುವಂತಹ ಭಾಗ್ಯವನ್ನು ನಿನ್ನ ನನಗೆ ಕೊಟ್ಟಿಯಲ್ಲ ಸ್ವಾಮಿ ಸರ್ವೇಶ್ವರ, ನನಗೆ ಸ್ತೋತ್ರ ಎಂಬುದಾಗಿ ಸಿಮೆಯೋನ ಸ್ತುತಿಯನ್ನು ಹಾಡುತ್ತಾನೆ ದೇವರಿಗೆ. ಆದರೆ ಇಂದು ಜೀವಂತ ನಿಜ ದೇವರಾಗಿ ನಮ್ಮ ಮಧ್ಯೆ ಇರುವಂತಹ ಸದಾ ವಾಸ ಮಾಡುತ್ತಿರುವಂತಹ ಪ್ರಭು ಯೇಸುವನ್ನ ಕಂಡರಿತುಕೊಳ್ಳುತ್ತಿರುವಂತಹ ನಾವು, ಪ್ರಭು ಯೇಸುವಲ್ಲಿ ವಿಶ್ವಾಸವಿಟ್ಟಿರುವಂತಹ ನಾವು, ಪ್ರಭು ಯೇಸುವಿನ ವಾಕ್ಯಗಳಲ್ಲಿ ತಲ್ಲಿನರಾಗಿರುವಂತಹ ನಾವು, ಪ್ರಭು ಯೇಸುವಿನ ವಾಕ್ಯದ ಮೂಲಕವಾಗಿ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಕಾಣುತ್ತಿರುವಂತಹ ನಾವು, ಅದೇ ಪ್ರಭು ಯೇಸುವನ್ನ ಕಂಡರು ಕೇಳಿದರು ಇಂದು ಕಾಣದವರಂತೆ ಕೇಳದವರಂತೆ ಕಿವುಡರಾಗಿ ನಾವು ಕುರುಡರಾಗಿ ಜೀವಿಸುತ್ತಾ ಇದ್ದೇವೆ. ನಾನು ಕೊಳಲನ್ನೂದಿದರೂ ಸಹ ಅವರು ಕುಣಿದಾಡಲಿಲ್ಲ ಎಂಬಂತಹ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸ್ತಾ ಇದ್ದೇವೆ. ನಿದ್ರೆ ಮಾಡುವವರೇ ಎದ್ದೇಳಿ, ನಿದ್ರೆಯಿಂದ ಎಚ್ಚೆತ್ತೇಳಿ ಎಂಬ ದೇವರ ವಾಕ್ಯ ನಮ್ಮನ್ನು ಪ್ರೇರೇಪಿಸುತ್ತಾ ಇದೆ. ಜಗದೋದ್ಧಾರಕರಾದ ರಕ್ಷಕರಾದ ಪ್ರಭು ಯೇಸು ನಮ್ಮ ಮಧ್ಯೆ ಬಂದಿದ್ದಾನೆ ಎಂಬುದನ್ನ ತಿಳಿಯಪಡಿಸಿ ಕೊಳಲನ್ನೂದುವಾಗ ಕುಣಿದಾಡಿರಿ ಎಂಬುದಾಗಿ ಹೇಳುತ್ತದೆ ದೇವರ ವಾಕ್ಯ. ಹೀಗೆ ಸಿಮೆಯೋನನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಪ್ರಭು ಯೇಸುವನ್ನ ತಾಯಿ ಮಾತೆ ಮರಿಯಮ್ಮನವರ ಮುಂದೆ, ಸಂತ ಜೋಸೆಫರ ಮುಂದೆ ಪ್ರವಾದಿಸುತ್ತಾರೆ. ಪ್ರಭು ಯೇಸುವಿಗೆ ಮೊಟ್ಟ ಮೊದಲನೆಯ ಪ್ರವಾದಿ ಪ್ರಭು ಯೇಸುವನ್ನ ಕುರಿತು ಹೇಳುವಂತ ಒಂದು ಪ್ರವಾದನೆ. ಈಗ ಈ ಮಗು ಇಸ್ರಾಯೇಲರಿನ ಅನೇಕರ ಉನ್ನತಿಗೂ ಅವನತಿಗೂ ಕಾರಣನಾಗುವನು. ಉನ್ನತಿಗೂ ಅವನತಿಗೂ ಅವನ ಕಾರಣನಾಗುವನು. ಯಾರು? ಇಸ್ರಾಯೇಲರಿ ಅನೇಕರ ಉದ್ಧಾರಕ್ಕೂ ನಾಶನಕ್ಕೂ ಕಾರಣನಾಗುವನು. ಯಾರು ಉದ್ಧಾರವಾದರು? ಯೇಸುಸ್ವಾಮಿ ಜನಿಸಿ ಬಂದಾಗ ಉದ್ಧಾರವಾದವರು ಯಾರು? ಅವನತಿಗೀಡಾದವರು ಯಾರು? ಯಾರು? ಉನ್ನತಿಗೆ ಏರಿದವರು ಯಾರು? ಅವನತಿಗೀಡಿದವರು ಯಾರು? ಫಾರೋನ ಅವನತಿಗೀಡಾದ. ಅವನು ದೈವ ಭಕ್ತನಾಗಿದ್ದರೂ ಸಹ, ಅವನು ಧರ್ಮಶಾಸ್ತ್ರದಲ್ಲಿ ವಿಶ್ವಾಸವುಳ್ಳವನಾಗಿದ್ದರೂ ಸಹ ತನಗಿರುವಂತಹ ಆ ಗೌರವ, ತನಗಿರುವಂತಹ ಆ ಒಂದು ರಾಜ್ಯ ಮನೆತನ ಎಲ್ಲಿ ತನ್ನ ಕೈ ಮೀರಿ ಹೋಗುತ್ತದೋ ಎಂಬಂತಹ ಹೋರಾಟದಲ್ಲಿ ಪ್ರಭು ಯೇಸುವನ್ನೇ ಮಗುವಾಗುವಾಗ ಕೊಲ್ಲಲು ಯತ್ನಿಸಿದವ. ಆದರೆ ಅವನು ಅವನತಿಗೀಡಾದ. ಉನ್ನತಿಗೀಡಾದದ್ದು ಯಾರು? ದಲಿತರು, ದೀನ ದಲಿತರು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸನ್ಮನಸ್ಸುಳ್ಳವರಿಗೆ ಶಾಂತಿ. ಉನ್ನತಿಗೀಡಾದವರು, ವಿಶ್ವಾಸಿಸಿದವರು, ಪ್ರಭುವಿಗಾಗಿ ತನ್ನ ಜೀವನವನ್ನು ಸಮರ್ಪಿಸಿಕೊಂಡವರು, ಪ್ರಭುವಿಗಾಗಿ ತನ್ನನ್ನೇ ದಾರೆ ಎರೆದವರು, ಪ್ರಭುವಿಗಾಗಿ ತನ್ನ ಜೀವನವನ್ನೇ ತಗ್ಗಿಸಿಕೊಂಡವರು ಹಾಗೂ ತನ್ನ ಜೀವನವನ್ನೇ ದಾರಿ ಎರೆದರು ಎಂಬಂತ ನಾವು ನೋಡುವ ಎಂಬುವಾಗ ನಾವು ನೋಡುವಾಗ ಆ ಸ್ಥಾನ ಮೊಟ್ಟ ಮೊದಲಿಗೆ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರಿಗೆ, ತನ್ನನ್ನೇ ತಗ್ಗಿಸಿಕೊಂಡರವರು. ಅದಕ್ಕೆ ತಾಯಿ ಮಾತೆ ಮರಿಯಮ್ಮನವರು ಆಡ್ತಾರೆ, ನನ್ನ ಆತ್ಮವು
ಕರ್ತರನು ಸ್ತುತಿಸುತ್ತಾರೆ, ನನ್ನ ಜೀವವು ನನ್ನ ರಕ್ಷಕರಾದ ದೇವರಲ್ಲಿ ಸಂತೋಷದಿಂದ ನೆಗೆಯುತ್ತೀರೆ. ಏಕೆಂದರೆ ದಾಸಿಯ ದೈನ್ಯತೆಯನ್ನು ಈಕ್ಷಿಸಿದ್ದಾರೆ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ದಲಿತರನ್ನು ಉನ್ನತಿಗೆ ಏರಿಸಿದ್ದಾರೆ, ಅಹಂಕಾರಿಗಳನ್ನು ಚದುರಿಸಿದ್ದಾರೆ, ಬಲಾಢ್ಯರನ್ನ ಏನು ಮಾಡಿದ್ದಾರೆ, ಉನ್ನತಿಗೇರಿಸಲ್ಪಟ್ಟರು. ಪ್ರಭು ಯೇಸುವಲ್ಲಿ ವಿಶ್ವಾಸವಿಟ್ಟವರು, ಪಾಪಿಗಳಾಗಿರುವವರು ಉನ್ನತಿಗೇರಿಸಲ್ಪಟ್ಟರು. ಯಾಕೆಂದರೆ ಅವರ ಪಶ್ಚಾತ್ತಾಪದ ನಿಮಿತ್ತವಾಗಿ ಬಂಧನದಲ್ಲಿದ್ದವರು ಬಿಡುಗಡೆ ಹೊಂದಿದ್ದರು. ಪ್ರಭು ಯೇಸುವಲ್ಲಿ ವಿಶ್ವಾಸವಿಟ್ಟ ಕಾರಣವಾಗಿ ಇಸ್ರಾಯೇಲಿನಲ್ಲಿ ಅನೇಕರು ಉನ್ನತಿಗೂ ಅವನತಿಗೂ ಕಾರಣರಾದರು ಎಂಬಂತಹ ಈ ಸಿಮಿಯೋನನ ಪ್ರವಾದನೆಯನ್ನು ನಾವು ನೋಡುತ್ತೇವೆ. ಎರಡನೆಯದಾಗಿ ನಾವು ನೋಡುತ್ತೇವೆ, ಅನೇಕರ ಹೃದಯಾಳದ ಭಾವನೆಗಳು ಬಯಲಾಗುವವು. ಒಬ್ಬೊಬ್ಬರ ಹೃದಯದಲ್ಲಿರುವಂತಹ ಎಲ್ಲ ಭಾವನೆಗಳು ಬಯಲಾಗುವುದು. ಯಾಕಂದರೆ ಪ್ರಭು ಯೇಸು ನಿಲ್ಲುವಾಗಲೇ, ಒಬ್ಬರನ್ನು ದೃಷ್ಟಿಸುವಾಗಲೇ, ಒಬ್ಬರು ಮಾತನಾಡುವಾಗಲೇ ಪ್ರಭು ಯೇಸು ಒಬ್ಬನ ಅಂತರಾಳದಲ್ಲಿರುವುದನ್ನು ಕಂಡರಿತುಕೊಳ್ಳುತ್ತಾ ಇದ್ದರು. ಪ್ರಭು ಯೇಸುವಿನಲ್ಲಿ ಒಂದು ಸ್ಕ್ಯಾನಿಂಗ್ ಇತ್ತು, ಪ್ರಭು ಯೇಸುವಿನ ಕಣ್ಣುಗಳಲ್ಲಿ ಒಂದು ಸ್ಕ್ಯಾನಿಂಗ್, ಪ್ರಭು ಯೇಸುವಿನ ಜ್ಞಾನದಲ್ಲಿ ಒಂದು ಸ್ಕ್ಯಾನಿಂಗ್. ದೈವತ್ವದಲ್ಲಿ ತುಂಬಿ ಹೋಗಿದ್ದರು, ರೂಪದಲ್ಲಿ ಮನುಷ್ಯನಾಗಿದ್ದರು, ಸ್ವಭಾವದಲ್ಲಿ ದೇವರಾಗಿದ್ದರು. ಹಾಗೆ ಪ್ರತಿಯೊಬ್ಬರ ಭಾವನೆಗಳು ಪ್ರಭು ಯೇಸುವಿನ ಮುಂದೆ ಬಯಲಾಗುತ್ತಾ ಇತ್ತು. ಆ ವ್ಯಭಿಚಾರ ಸ್ತ್ರೀ ಪಾಪ ಮಾಡುವಾಗಲೇ ಸಿಕ್ಕಿಬಿದ್ದಳು ಎಂದು ಹೇಳುವಾಗ ಕಲ್ಲುಗಳಿಂದ ಇವಳನ್ನು ಒಡೆದು ಕೊಲ್ಲಬೇಕಾ, ಏನು ಮಾಡಬೇಕು, ಮೋಶೆಯ ಧರ್ಮಶಾಸ್ತ್ರವನ್ನು ನಾವು ಅನುಸರಿಸಬೇಕಾ, ಏನು ಮಾಡಬೇಕೆಂದು ಯೇಸುಸ್ವಾಮಿಯನ್ನು ಇಳಿಯುವ ಕಾರಣಕ್ಕಾಗಿ ಪ್ರಶ್ನಿಸುವಾಗ ಯೇಸುಸ್ವಾಮಿಯಲ್ಲಿ ನುಡಿದರು. ಅವರ ಹೃದಯಗಳನ್ನು ಬಯಲು ಮಾಡಿಕೊಂಡು ಹೇಳಿದರು, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರು ಮೊದಲು ಅವನ ಮೇಲೆ ಕಲ್ಲನ್ನೇ ಸೇರಿ. ಸ್ಕ್ಯಾನ್ ಮಾಡಿದ್ರು, ಅಷ್ಟು ಕಲ್ಲು ಹಿಡಿದುಕೊಂಡು ಬಂದು ಅಷ್ಟು ಜನರ ಮನಸ್ಸನ್ನು ಸ್ಕ್ಯಾನ್ ಮಾಡಿದರು. ಆ ನುಡಿದ ಒಂದು ಮಾತಿನಲ್ಲಿ ಪ್ರತಿಯೊಬ್ಬರಲ್ಲಿ ಗೊಂದಲ, ಪ್ರತಿಯೊಬ್ಬರ ಕೈಗಳಿಲ್ಲದಂತಹ ಕಲ್ಲುಗಳು ತಿರುಗಲಾರಂಭಿಸಿದವು. ಕಲ್ಲುಗಳಂತೆ ಮನಸ್ಸು ತಿರುಗಲಾರಂಭಿಸಿತು. ನಾನು ಪಾಪಿ, ನಾನು ಇವನಿಗಿಂತ ಪಾಪಿ, ನಾನು ಇವಳಿಗಿಂತ ಪಾಪಿ ಎಂಬಂತಹ ಮನೋಭಾವನೆ ಅವರ ಪ್ರಚೋದನೆಯಲ್ಲಿ ಕಾಡತೊಡಗಿತ್ತು. ಪ್ರಭು ಯೇಸುವಿನ ಮುಂದೆ ಅವರ ಅಂತರಂಗ ಬಟ್ಟ ಬಯಲಾಯಿತು. ಅಂತೆಯೇ ಇಂದು ಸಹ ನಮ್ಮ ಅಂತರಂಗವೂ ಸಹ, ನಮ್ಮ ಭಾವನೆಗಳಿಗೂ ಸಹ ಯೇಸುಸ್ವಾಮಿಗೆ ಗೊತ್ತುಂಟು. ಈಗಲೂ ಸಹ ನಮ್ಮ ಕೈಗಳಲ್ಲಿಯೂ ಕಲ್ಲುಗಳುಂಟು. ವೈರಾಗ್ಯದ ಕಲ್ಲು, ಕೆಟ್ಟ ಕಲ್ಲು, ಮನಸ್ತಾಪದ ಕಲ್ಲು, ಪಾಪದ ಕಲ್ಲು, ಹೀಗೆ ಹಲವಾರು ವಿಧದ ಕುತಂತ್ರದ ಕಲ್ಲುಗಳು ನಮ್ಮ ಕೈಗಳಲ್ಲಿಯೂ ಸಹ ಉಂಟು. ಯಾರನ್ನ ಒಡೆಯಬೇಕು ಎಂಬುದಾಗಿ ನಾವು ಕಾಯ್ತಾ ಇದ್ದೇವೆ, ಯಾರನ್ನ ಚದುರಿಸಬೇಕೆಂಬುದಾಗಿ ನಾವು ಕಾಯ್ತಾ ಇದ್ದೇವೆ, ಯಾರನ್ನ ಕೊಲ್ಲಬೇಕು ಎಂಬುದಾಗಿ ಕಲ್ಲುಗಳನ್ನು ಇಟ್ಟುಕೊಂಡಿದ್ದೇವೆ. ಕೆಟ್ಟತನವೆಂಬಂತಹ ಕಲ್ಲು. ಆದರೆ ನಾವು ವಿಶ್ವಾಸಿಗಳಾಗಿರುತ್ತೇವೆ, ವಿಶ್ವಾಸಿಗಳಾಗಿ ನಟಿಸುತ್ತಾ ಇದ್ದೇವೆ, ದೈವ ಪುರುಷರಾಗಿ ನಟಿಸ್ತಾ ಇದ್ದೇವೆ, ಸತ್ಪುರುಷರಾಗಿ ನಟಿಸ್ತಾ ಇದ್ದೇವೆ. ಆದರೆ ನಮ್ಮ ಕೈಗಳಲ್ಲೆಲ್ಲ ಕಲ್ಲುಗಳಿದೆ. ಆದರೆ ನಮ್ಮ ಕೈಗಳಲ್ಲಿರುವಂತಹ ಕಲ್ಲುಗಳ ಒಳನೋಟ, ಒಳ ಚಿಂತನೆಗಳೆಲ್ಲವೂ ಪ್ರಭು ಯೇಸುವಿನ ಮುಂದೆ ಬಟ್ಟ ಬಯಲಾಗಿದೆ. ನಮ್ಮ ಮನದಾಳದ ಭಾವನೆಗಳು ಪ್ರಭು ಯೇಸುವಿನ ಮುಂದೆ ಇದೆ. ಹಾಗೆ ನೋಡಿ, ಯೇಸುಸ್ವಾಮಿ ಪ್ರತಿಯೊಂದು ಸಾರಿ ತನ್ನ ಶಿಷ್ಯರೊಡನೆ ಪ್ರಯಾಣ ಮಾಡುವಾಗ, ಹಾಗೂ ಶಿಷ್ಯರೊಂದಿಗೆ ಊಟ ಮಾಡಲು ಹೋಗುವಾಗ ಪ್ರತಿಯೊಂದು ಸಾರಿ ಟೀಕೆ ಮಾಡುತ್ತಾ ಇದ್ದಂತಹ ಪರಿಸಾಯರು, ಸದುಕಾಯರು ಪ್ರತಿಯೊಂದು ಕ್ಷಣಗಳಲ್ಲಿ ಟೀಕೆ ಮಾಡ್ತಾ ಇದ್ರು. ಏನು, ನಿನ್ನ ಗುರು ಪಾಪಿಗಳ ಜೊತೆ ಊಟ ಮಾಡ್ತಾ ಇದ್ದಾನೆ? ಏನು, ಅವಳು ತಂದು 300 ದಿನಾರಿಗೆ ಮಾರಬೇಕಾಗಿರುವಂತಹ ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಅದನ್ನು ಮಾರಿ ಬಡಬಗರಿಗೆ ಹಂಚುವುದಕ್ಕೆ ಬದಲಾಗಿ ತೆಗೆದುಕೊಂಡು ಬಂದು ಅವಳ ಕಾಲಿಗೆ ಹಾಕಿ ಸುರಿತು ವೇಸ್ಟ್ ಮಾಡ್ತಾ ಇದ್ದಾಳೆ. ಹೀಗೆ ಹಲವಾರು ವಿಧದಲ್ಲಿ ಪ್ರಭು ಯೇಸುವನ್ನು ಕುರಿತು ಅವರು ಮಾತನಾಡುವಾಗ ಪ್ರಭು ಯೇಸು ತನ್ನ ದೃಷ್ಟಿಕೋನವನ್ನು ಅವರ ಕಡೆ ದೃಷ್ಟಿಸುತ್ತಾ ಅವರ ಮನದ ಭಾವನೆಗಳನ್ನು ಅರ್ಥೈಸಿಕೊಂಡು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದರು. ಭಾವನೆಗಳನ್ನು ಬಯಲು ಮಾಡುವಂತಹ ಪ್ರಭು ಯೇಸು. ಇಂದಿಗೂ ನಾವು ಯಾರು ಎಂಬುದು ಪ್ರಭು ಯೇಸುವಿಗೆ ಗೊತ್ತುಂಟು.
ನಾವು ಇಂದು ಕಪಟತನದಲ್ಲಿದ್ದೇವಾ, ಪ್ರಾಮಾಣಿಕರಾಗಿದ್ದೇವಾ, ದೈವ ಪುರುಷರಾಗಿದ್ದೇವಾ, ಭಕ್ತ ವಿಶ್ವಾಸಿಗಳಾಗಿದ್ದೇವಾ ಎಂಬುದು ಯೇಸುವಿಗೆ ಗೊತ್ತುಂಟು. ನಾವು ನಟಿಸುವವರಾಗಿದ್ದೇವಾ ಯೇಸುವಿಗೆ ಗೊತ್ತುಂಟು. ನಮ್ಮ ಅಂತರಾಳವನ್ನು ಪರೀಕ್ಷಿಸುವಂತಹ ದೇವರು, ನಮ್ಮ ಅಂತರಾಳದಲ್ಲಿರುವುದನ್ನು ಬಟ್ಟಬಯಲು ಮಾಡುವಂತಹ ದೇವರು. ಹೀಗೆ ಸಿಮೆಯೋನನ್ನು ನುಡಿಯುತ್ತಾರೆ. ಅನೇಕರು, ಅನೇಕರ ಹೃದಯಾಳದ ಭಾವನೆಗಳು ಬಯಲಾಗುವುದು. ಹಾಗೆಯೇ ಸಿಮೆಯೋನರು ನುಡಿದಂತೆ ತಾಯಿ ಮಾತೆ ಮರಿಯಮ್ಮನವರ ಹೃದಯವು ಸಹ ಸಿಮೆಯೋನರಿಗೆ ಪ್ರವಾದಿನಿಯಾಗಿ ಹೊರಬಂದಿತ್ತು. ಅದಕ್ಕೆ ಮುಂಚಿತವಾಗಿ ನಾವು ಇನ್ನೊಂದು ಕಾರ್ಯವನ್ನು ನಾವು ನೋಡುತ್ತೇವೆ. ಅನೇಕರು ಪ್ರತಿಭಟಿಸುವಂತಹ ದೈವ ಸಂಕೇತ ಆಗುವನು, ಅನೇಕರು ಪ್ರತಿಭಟಿಸುವಂತಹ ದೈವ ಸಂಕೇತವಾಗುವನು ಈ ಮಗು. ಯೇಸುಸ್ವಾಮಿಯ ಮುಂದೆ ಬರೀ ಪ್ರತಿಭಟನೆಯೇ ಇತ್ತು, ಸ್ಟ್ರೈಕೇ ಇತ್ತು. ಕೊಲ್ಲಿರಿ, ಕೊಲ್ಲಿರಿ, ಇವನು ಕೊಲ್ಲಿರಿ, ಇವನು ಪಾಪಿಗಳ ಮಧ್ಯೆ ಇರುವವನು, ಇವನು ಪಾಪಿಗಳ ಸಂಗಡ ಊಟ ಮಾಡುವವನು, ಇವನು ಹುಚ್ಚ, ಇವನನ್ನು ಕೊಲ್ಲಿರಿ, ಇವನನ್ನು ಬೇಡವಾದದೆಲ್ಲ ಯೇಸು ಮುಂದೆ ಇತ್ತು. ಪ್ರಭು ಯೇಸುವನ್ನು ಪ್ರೀತಿಸಿ ಪಾಪ ಜೀವನದ ಪರಿವರ್ತನೆ ಹೊಂದಿ ಪ್ರಭು ಯೇಸುವನ್ನ ಕಲ್ವಾರಿಯ ಒಳಗೆ ಹಿಂಬಾಲಿಸಿದಂತಹ ಮಗ್ದಲೆಳನ್ನು ಕುರಿತು ಪ್ರಭು ಯೇಸುವಿನ ಮುಂದೆ ಪ್ರತಿಭಟನೆ ಇತ್ತು. ಒಂದೊಂದು ವಿಷಯದಲ್ಲಿಯೂ ಪ್ರಭು ಯೇಸುವನ್ನ ಕುರಿತು ಪ್ರತಿಭಟನೆಗಳು, ಸಾಯುವ ಕೊನೆಯ ಕ್ಷಣದವರೆಗೂ ಪ್ರತಿಭಟನೆ ಇತ್ತು. ಮರಣದ ಸಮಯದಲ್ಲಿಯೂ ಸಹ ಪ್ರತಿಭಟನೆ ಇತ್ತು. ನೀನು ದೇವರ ಪುತ್ರನಾಗಿದ್ದರೆ ನಿನ್ನನ್ನೇ ನೀನು ತಗ್ಗಿಸಿಕೊಂಡು ನನ್ನನ್ನು ಸಹ ಕಾಪಾಡು ಎಂಬುದಾಗಿ. ನೀನು ನಿಜವಾಗಿಯೂ ಲೋಕೋದ್ಧಾರಕನಾಗಿದ್ದರೆ, ಮೆಸ್ಸಾಯನಾಗಿದ್ದರೆ ನಿನ್ನನ್ನು ನೀನು ಸಂರಕ್ಷಿಸಿಕೋ ಎಂಬುದಾಗಿ ಪ್ರತಿಭಟನೆ. ಅನೇಕರು ಪ್ರತಿಭಟಿಸುವಂತ ದೈವ ಸಂಕೇತ ಪ್ರಭು ಯೇಸು ಆಗಿದ್ರು. ದೇವರೇ ಆಗಿದ್ದರೂ ಸಹ ಪ್ರತಿಭಟನೆ, ಪ್ರಭು ಯೇಸುವಿನ ಜೀವನದಲ್ಲಿ ಸಂಪೂರ್ಣವಾದ ಪ್ರತಿಭಟನೆ. ಇವನು ಬಡಗಿಯ ಮಗನಲ್ಲವೇ, ಇವನು ಆ ಮರಿಯಳ ಮಗನಲ್ಲವೇ, ಇವನು ಆ ಜೋಸೆಫನ ಮಗನಲ್ಲವೇ. ಪ್ರತಿಭಟನೆಗಳು, ಇವನಿಗೆಲ್ಲಿಂದ ಬಂತು, ಇವನು ಹೇಗೆ ಬಂತು, ಸ್ವೀಕರಿಸಲಿಲ್ಲ. ಅದಕ್ಕೆ ಪ್ರಭು ಯೇಸು ಹೇಳಿದರು, ಒಬ್ಬ ಪ್ರವಾದಿಗೆ, ಒಬ್ಬ ಸಾರುವವನಿಗೆ ತನ್ನ ಸ್ವಗ್ರಾಮದಲ್ಲೂ ಸ್ವಂತ ಮನೆಯಲ್ಲಿಯೂ ಬೆಲೆ ಇರುವುದಿಲ್ಲ, ಗೌರವ ಸಿಕ್ಕುವುದಿಲ್ಲ. ಅವನ ಮುಂದೆ ಬರೀ ಪ್ರತಿಭಟನೆಗಳು ಮಾತ್ರ ಇರುತ್ತದೆ. ಯೇಸು ಕಳೆದಾಗ ನಾವು ನೋಡ್ತೇವೆ, ಪ್ರೇಷಿತರಲ್ಲಿಯೂ ಸಹ ಬರೀ ಅವರ ಮುಂದೆಯೂ ಬರೀ ಪ್ರತಿಭಟನೆಗಳೇ ಇತ್ತು. ಹೀಗಿರುವಾಗ ತಾಯಿ ಮಾತೆ ಮರಿಯಮ್ಮನವರು ಪ್ರಭು ಯೇಸುವನ್ನ ತನ್ನ ಗರ್ಭದಲ್ಲಿ ಹೊತ್ತಾಗ ಬಂದಂತಹ ಪ್ರತಿಭಟನೆ ಹೇಳುತ್ತಿರದಂತಹ ಪ್ರತಿಭಟನೆ. ಪ್ರಿಯರ, ಒಂದು ಕಥೆಯುಂಟು. ತಾಯಿ ಮಾತೆ ಮರಿಯಮ್ಮನವರು ಗರ್ಭಧರಿಸಿ ಅವರು ತಿಂಗಳುಗಳು ತುಂಬಿ ಬರುವಾಗ, ಸರಿಯಾದ ತಿಂಗಳು ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ, ಆದರೆ ತಾಯಿ ಗರ್ಭಿಣಿಯಾಗಿರುವಾಗ ಪುರುಷ ಸಂಪರ್ಕವಿಲ್ಲದೆ ಈಕೆ ಗರ್ಭಿಣಿ ಆದಳು ಎಂಬುದನ್ನು ಅಲ್ಲಿದ್ದಂಥ ಯಹೋದ್ಯರುಗಳು ಅರಿತಾಗ, ಪರಿಸಾಯರು ಅರಿತಾಗ, ಅವರುಗಳನ್ನು ಕಲ್ಲುಗಳಿಂದ, ತಾಯಿ ಮಾತೆ ಮರಿಯವರನ್ನ ಕಲ್ಲುಗಳಿಂದ ಒಡೆದು ಕೊಲ್ಲುವಂತಹ ಸಂಚನ್ನ ಉಡುತ್ತಾರೆ. ಕಲ್ಲುಗಳನ್ನ ಹಿಡಿದುಕೊಂಡು ತಾಯಿ ಮಾತೆ ಮರಿಯಮ್ಮನಲ್ಲಿ ಸ್ಪೀಡಾಗಿ ಓಡಿ ಬರ್ತಾರೆ. ಕಲ್ಲುಗಳನ್ನ ಬೀಸಬೇಕು ಎಂದು ಹೇಳುವಾಗ, ಕಲ್ಲುಗಳನ್ನ ತೆಗೆದು ಬೀಸಬೇಕು ಎಂದು ಹೇಳುವಾಗ, ಆ ಕ್ಷಣ ಒಂದು ಪ್ರತಿಧ್ವನಿ, ಒಂದು ಪ್ರತಿಧ್ವನಿ. ಆ ಪ್ರತಿಧ್ವನಿಯನ್ನು ಕೇಳಿದ ತಕ್ಷಣ ಅಲ್ಲಿದ್ದಂಥ ಪ್ರತಿಯೊಬ್ಬರು ತಬ್ಬಿಬ್ಬಾಗಿ ಹೋಗ್ತಾರೆ. ಸುಂದರವಾದ ಒಂದು ಚಿತ್ರಣ ನಿರ್ಮಿಸಲಾಗಿದೆ. ನೀವು ಮರಿಯಾಲಜಿಯಲ್ಲಿ ನೋಡುವುದಾದರೆ ಈ ಚಿತ್ರೀಕರಣ ಒಂದು ಪ್ರತಿಬಿಂಬಿಸುವಂಥ ಒಂದು ಚಿತ್ರೀಕರಣ ತಾಯಿ ಮಾತೆ ಮರಿಯಮ್ಮನ ಕುರಿತು. ಪ್ರಿಯರೇ, ತಾಯಿ ಮಾತೆ ಮರಿಯಮ್ಮನ ಕುರಿತು ಎಷ್ಟೋ ಪುಸ್ತಕಗಳು ಇದೆ, ಲೇಖನಿಗಳಿದೆ, ಪ್ರವಾದಿಗಳ ಮೂಲಕವಾಗಿ, ದೈವಶಾಸ್ತ್ರಜ್ಞರ ಮೂಲಕವಾಗಿ, ದೈವ ಪಂಡಿತರ ಮೂಲಕವಾಗಿ, ದೈವಾನುಭವದ ಮೂಲಕವಾಗಿ, ಪವಿತ್ರಾತ್ಮ ಪ್ರೇರಣೆಯ ಮೂಲಕವಾಗಿ ತಾಯಿ ಮಾತೆ ಮರಿಯಮ್ಮನ ಕುರಿತಾದಂಥ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿದೆ. ಕುರಾನ್ ಪುಸ್ತಕವನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ, ಮುಸ್ಲಿಂ ಸಹೋದರ ಪವಿತ್ರ ಕುರಾನ್ ಪುಸ್ತಕವನ್ನು ತೆಗೆದುಕೊಳ್ಳಬೇಕಾದರೆ ತಾಯಿ ಮಾತೆ ಮರಿಯಮ್ಮನ ಕುರಿತಾದಂಥ, ಈಗ ನಾನು ನಿಮ್ಮ ಮುಂದೆ ಹೇಳಿದಂಥ ಈ ಒಂದು ಶಬ್ದವನ್ನು ಸಹ, ಈ ಒಂದು ಕಥೆಯನ್ನು ಸಹ ಸ್ವಾರಸ್ಯವಾಗಿ ಅಲ್ಲಿ ಮಿರಿಯಂ ಎಂಬಂಥ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಗರ್ಭದಲ್ಲಿರುವಂತಹ ಪ್ರಭು ಯೇಸು ಮಾತನಾಡಿದರು ಎಂಬುದಾಗಿ.
ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಹೀಗೆ ತಾಯಿ ಮಾತೆ ಮರಿಯಮ್ಮನವರ ಮುಂದೆಯೂ ಸಹ ಪ್ರತಿಭಟನೆ ಇತ್ತು. ಸಾಯುವವರೆಗೂ ತಾಯಿ ಮಾತೆ ಮರಿಯಮ್ಮನ ಮುಂದೆ ಪ್ರತಿಭಟನೆ. ಆದರೆ ತಾಯಿ ಮಾತೆ ಮರಿಯಮ್ಮನವರು ಸಹಿಸಿಕೊಂಡರು, ಯಾವ ವಿಧದಲ್ಲಿಯೂ ಕಂಗಾಲಾಗಲಿಲ್ಲ. ಎಲ್ಲವನ್ನ ಹೇಳ್ತಾ ಇದ್ರು, ಯಾವ ಒತ್ತಡಗಳು, ಯಾವ ನೋವುಗಳು, ಯಾವ ಪ್ರತಿಭಟನೆಗಳು, ಗಾಯಗಳು ಏನೇ ಬರ್ತಾ ಇದ್ರು ದೇವರಿಗೆ ಹೇಳ್ತಾ, ದೇವರೇ ನಿಮ್ಮ ಚಿತ್ತದಂತೆ ಆಗಲಿ, ನನ್ನ ಇಷ್ಟದಂತಲ್ಲ. ಸ್ವಾಮಿ ನೀವು ನನ್ನನ್ನು ಕಳುಹಿಸಿದ್ದೀರಿ, ನೀವು ನನಗೆ ಕೆಲಸವನ್ನು ಕೊಟ್ಟಿದ್ದೀರಿ, ನೀವು ನನಗೆ ಗಾಬ್ರಿಯಲ್ ದೂತರ ಮೂಲಕವಾಗಿ ಸಂದೇಶವನ್ನು ಕೊಟ್ಟಿದ್ದೀರಿ, ಈಗ ನಾನು ಶಿರಾವಹಿಸಿ ಇವುಗಳನ್ನು ನಡೆಸಲು ನನಗೆ ಶಕ್ತಿಯನ್ನು ಕೊಡಿ, ನಾನು ಕಂಗಡದೆ ಇರುವಂತೆ, ನಾನು ಧೈರ್ಯದಿಂದ ಇರುವಂತೆ, ಈ ಕಾರ್ಯವನ್ನು ನಾನು ಮಾಡಲು ನನಗೆ ಶಕ್ತಿಯನ್ನು ಕೊಡಿ ಎಂಬುದಾಗಿ ತಾಯಿ ಮಾತೆ ಮರಿಯಮ್ಮನವರು ಸದಾ ಪ್ರಾರ್ಥಿಸುತ್ತಾ ಇದ್ದರು. ತಾಯಿ ಮಾತೆ ಮರಿಯಮ್ಮನವರ ಪ್ರಾರ್ಥನೆ ಯಾವುದು? ತಾಯಿ ಮಾತೆಯವರು ಅತಿ ಹೆಚ್ಚಾಗಿ ಓದುತ್ತಾ ಇದ್ದದ್ದು ಕೀರ್ತನೆಗಳು. ಕೀರ್ತನೆಗಳು ತಾಯಿ ಮಾತೆಯವರಿಗೆ ಅತಿ ಶ್ರೇಷ್ಠವಾದದ್ದ ಪ್ರಾರ್ಥನೆಗಳಾಗಿತ್ತು. ಕೀರ್ತನೆಗಳನ್ನ ತಾಯಿ ಮಾತೆಯವರು ಪಠಿಸ್ತಾ ಇದ್ರು. ತುಂಬಾ ದೇವರನ್ನು ಸ್ತುತಿಸುವುದೇ ಆಗಿತ್ತು, ದೇವರ ನಾಮಸ್ಮರಣೆಯಾಗಿತ್ತು ಮಾತೆ ಮರಿಯಮ್ಮನವರ ಪ್ರಾರ್ಥನೆ. ನೋಡಿ, ಒಂದು ಪಕ್ಷ ಮನುಷ್ಯ ಪ್ರೇರಿತ ಎಂಬುದಾಗಿದ್ದರೆ ಜಪಸರ ಎಂಬುದು ಮಾತೆ ಮರಿಯಮ್ಮನವರು ಇರಬೇಕಾದ್ರೆ ಮುಂಚೆನೆ ಇರಬಹುದಾಗಿತ್ತು. ಆದರೆ ದೇವರ ಚಿತ್ತ ನೆರವೇರುವುದಕ್ಕಾಗಿ ತಾಯಿ ಮಾತೆ ಮರಿಯಮ್ಮನವರು ಈ ಲೋಕದಲ್ಲಿ ಜನಿಸುವುದಕ್ಕೆ ಮುಂಚಿತವಾಗಿಯೇ ಲೋಕ ಸೃಷ್ಟಿಗೆ ಮೊದಲೇ ತಾಯಿ ಮಾತೆಯನ್ನು ಆರಿಸಿಕೊಂಡು ತದನಂತರ ನಾನು ನೋಡ್ತೇನೆ ಅದಕ್ಕೆ ಸ್ತ್ರೀಯರಲ್ಲ ಧನ್ಯಳು ಎಂದು ಹೆಸರುಳ್ಳವಳಾಗಿ ಜೀವಿಸುವುದಕ್ಕೆ ದೇವರ ಚಿತ್ತವನ್ನು ಮಾಡಿದೆ. ಅದಕ್ಕಾಗಿ ನಾವು ನೋಡ್ತೇವೆ ಈ ಜಪಸರದ ಪ್ರಾರ್ಥನೆಯನ್ನು ದೇವರ ವಾಕ್ಯವಾಗಿ ನಾವು ನೋಡ್ತೇವೆ. ದೇವರ ವಾಕ್ಯವಾಗಿ ನಾವು ಜಪಸರವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಜಪಸರ ಪ್ರಾರ್ಥನೆ ದೇವರ ವಾಕ್ಯವೇ ಆಗಿದೆ ಎಂಬುದಾಗಿ ವಿವರಣೆಯನ್ನು ನಿಮಗೆ ನಾನು ಕಳೆದ ದಿನದಲ್ಲಿ ನಾನು ಕೊಟ್ಟಿದ್ದೇನೆ. ಇಂದಿನಿಂದ ನನ್ನನ್ನು ಹೊಗಳುವುದೆಲ್ಲ ಸಂತತಿಗಳು. ನೋಡಿ, ಇಂದಿನವರೆಗೂ 2020 ವರ್ಷಗಳಿಂದ ಈ ದಿನದವರೆಗೂ ತಾಯಿ ಮಾತೆ ಮರಿಯಮ್ಮನವರನ್ನ ಹೊಗಳದ ಅಥವಾ ತಾಯಿ ಮಾತೆ ಮರಿಯಮ್ಮನ ಅರಿಯದ ಯಾವ ದೇಶಗಳಿಲ್ಲ, ಯಾವ ರಾಷ್ಟ್ರಗಳಿಲ್ಲ, ಯಾವ ರಾಜ್ಯಗಳಿಲ್ಲ, ಯಾವ ಜಿಲ್ಲೆಗಳಿಲ್ಲ, ಯಾವ ತಾಲೂಕು ಇಲ್ಲ, ಯಾವ ಮನುಷ್ಯರಿಗೂ ತಾಯಿ ಮಾತೆ ಮರಿಯಮ್ಮನ ಗೊತ್ತಿಲ್ಲ ಎಂದು ಹೇಳಲಿಕ್ಕೆ ಇಲ್ಲ. ದೇವರ ತಾಯಿ, ಯೇಸುವಿನ ತಾಯಿ, ಯೇಸುವಿನ ತಾಯಿ, ದೇವರ ತಾಯಿ ಎಂಬಂತಹ ನುಡಿ ಇಡೀ ವಿಶ್ವದೆಲ್ಲೆಡೆ ಮಾರ್ದನಿಸುತ್ತದೆ. ಅದಕ್ಕೆ ನಾವು ಆಡ್ತೇವೆ, ಅಮ್ಮ ಅಮ್ಮ ಓ ಮರಿಯಮ್ಮ ನಾನಿಂದು ಶರಣಾಗುವೆ. ಅಮ್ಮ ನಿನ್ನ ಮುಂದೆ ನಾನು ಶರಣಾಗ್ತೇನೆ ಅಮ್ಮ, ನನಗಾಗಿ ಭಿನ್ನಯಿಸುತ್ತಾಯೇ, ನನಗಾಗಿ ಪ್ರಾರ್ಥಿಸುತ್ತಾಯೇ. ಆ ತಾಯಿಯ ಮುಂದೆ ಶರಣಾಗತಿ. ಅಮ್ಮ ನಿನ್ನ ಪ್ರೀತಿನ ನನಗೆ ಕೊಡಿ ಅಮ್ಮ. ನಾನು ನೋಡ್ತೇವೆ ತಾಯಿ ಮಾತೆ ಮರಿಯಮ್ಮನವರ ಪುಣ್ಯಕ್ಷೇತ್ರಗಳಲ್ಲಿ, ತಾಯಿ ಮಾತೆ ಮರಿಯಮ್ಮನವರ ಹೆಸರುಗೊಂಡಂತಹ ದೇವಾಲಯಗಳಲ್ಲಿ ಒಂದೊಂದು ವ್ಯಕ್ತಿಗಳ ಕಣ್ಣೀರು ತನ್ನ ಕುಟುಂಬಕ್ಕಾಗಿ, ತನ್ನ ಪತಿಗಾಗಿ, ಪತ್ನಿಗಾಗಿ, ಮಕ್ಕಳಿಗಾಗಿ, ಅವಶ್ಯಕತೆಗಳಿಗಾಗಿ ಎಷ್ಟು ವಿಧದಲ್ಲಿ ತಾವು ತ್ಯಾಗ ಮಾಡಿ ಕಾಲು ನಡಿಗೆಯಲ್ಲಿ ಸಾವಿರಾರು ಕಿಲೋಮೀಟರ್ಗಳ ಕಾಲ ಕಾಲು ನಡಿಗೆಯಲ್ಲಿ ನಡೆದುಕೊಂಡು ಮೊಣಕಾಲು ಊರಿಕೊಂಡು ಹೀಗೆ ಹಲವಾರು ವಿಧದಲ್ಲಿ ಅಮ್ಮ 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 ಎಂದು ಕರೆಯುವಂತಹ ಪ್ರತಿಧ್ವನಿಸುವಂತಹ ಶಬ್ದದೊಂದಿಗೆ ಕಣ್ಣೀರಿನಿಂದ ಅಮ್ಮ ನಮಗಾಗಿ ಪ್ರಾರ್ಥಿಸಿ ಎಂದು ಆ ತಾಯಿಯ ಪಾದಗಳನ್ನು ಹಿಡಿದುಕೊಂಡು ಪ್ರಿಯ ಪುತ್ರನಲ್ಲಿ ಭಿನ್ನಯಿಸುವಂತಹ ಸಮೂಹ ಇಡೀ ಲೋಕದಲ್ಲಿ ತುಂಬಿ ಹೋಗಿದೆ. ತಾಯಿಯ ಪ್ರೀತಿ ಅಷ್ಟು ಮಾಧುರ್ಯವಾದಂತಹ ಪ್ರೀತಿ. ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರು ಸ್ವರ್ಗಕ್ಕೆ ಏಣಿ, ತನ್ನ ತಂದೆಯ ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವಿನ ನಾಮಸ್ಮರಣೆ ಮಾಡಿ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟು, ಪ್ರಭು ಯೇಸುವಿನಲ್ಲಿ ಭರವಸೆ ಇಟ್ಟು ತಾಯಿಯ ಮುಖಾಂತರವಾಗಿ ಬೇಡುವಂತಹ ಪ್ರಾರ್ಥನೆಗಳು ಎಂದಿಗೂ ವಿಫಲವಾಗುವುದಿಲ್ಲ, ಎಂದಿಗೂ ವಿಫಲವಾಗುವುದಿಲ್ಲ. ನಾವು ತಾಯಿ ಮಾತೆ ಮರಿಯಮ್ಮನ ಎಷ್ಟು ಹೊಗಳಿದರೂ ಸಹ ಸಾಕಾಗದು. ತಾಯಿ ಮಾತೆ ಮರಿಯಮ್ಮರ ಮಹತ್ಕಾರ್ಯಗಳನ್ನು ಎಷ್ಟು ಹೇಳಿದರೂ ಸಹ ಸಾಕಾಗದು. ಹೌದು ಪ್ರಿಯರೇ, ಯಾಕೆಂದರೆ ತಾಯಿ ತಾಯಿಯೇ, ಪರಿಶುದ್ಧಳಾದ ತಾಯಿ, ಒಳ್ಳೆಯ ಆಲೋಚನೆಯ ತಾಯಿ ಎಂಬುದಾಗಿ ನಾವು ನೋಡುತ್ತೇವೆ. ಆಲೋಚನೆಯಲ್ಲಿ ಒಳ್ಳೆಯ ಆಲೋಚನೆಯ ತಾಯಿ,
ಆ ತಾಯಿಯಲ್ಲಿ ಕೆಟ್ಟ ಆಲೋಚನೆಗಳೇ ಇರಲಿಲ್ಲ, ಕೆಟ್ಟ ಚಿಂತನೆಗಳೇ ಇರಲಿಲ್ಲ. ದೈವಚಿತ್ತ ಮಾತ್ರ ಆ ತಾಯಿಯಲ್ಲಿತ್ತು. ದೈವ ಸಂಕಲ್ಪವನ್ನು ಈಡೇರಿಸುವುದು ಮಾತ್ರ ಆ ತಾಯಿಯ ಕೆಲಸವಾಗಿತ್ತು, ಕರ್ತವ್ಯವಾಗಿತ್ತು. ಸೃಷ್ಟಿಕರ್ತರ ತಾಯಿ ಯಾಕೆ? ಸೃಷ್ಟಿಕರ್ತರಿಗೆ ಜನ್ಮ ಕೊಟ್ಟಂತಹ ತಾಯಿ. ಈ ಸತ್ಯವನ್ನು ಅರ್ಥೈಸಿಕೊಳ್ಬೇಕು. ನಾವು ನೋಡ್ತೇವೆ ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯ ಓದಿ ಸಾಕು, 1-18 ವಾಕ್ಯಗಳನ್ನ ಒಂದು 10 ಸಾರಿ ಓದಿ ಸಾಕು. ಸೃಷ್ಟಿಕರ್ತರಿಗೆ ತಾಯಿಯಾದವರು ತಾಯಿ ಮಾತೆ ಮರಿಯಮ್ಮನವರು ಸಾಧಾರಣ ಸ್ತ್ರೀ ಅಲ್ಲ. ತಾಯಿ ಮಾತೆ ಮರಿಯಮ್ಮನ ಪಾಠಗಳನ್ನು ನೋಡುವೆಲ್ಲ ಬರ್ತಾರೆ, ಯಾಕೆ ಈ ಸೈತಾನ ಫೋಟೋ ಇಟ್ಟಿದ್ದರಿಂದ ಕೇಳುವಂತ ಮೂಢರಿದ್ದಾರೆ ಈ ಪ್ರಪಂಚದಲ್ಲಿ. ಪ್ರಭು ಯೇಸುವಿನ ತಾಯಿಯನ್ನು ಮೂದಲಿಸುವಂತ ದೊಡ್ಡ ಶಿಖಾಮಣಿಗಳಿದ್ದಾರೆ ಈ ಪ್ರಪಂಚದಲ್ಲಿ. ತಾಯಿಯ ಮೌಲ್ಯವನ್ನು ಅರಿಯದೇ ಇರುವಂತ ಜ್ಞಾನ ಕೊರತೆಯುಳ್ಳವರಿದ್ದಾರೆ. ಆದರೆ ಮೇಧಾವಿಗಳು, ಮೇಧಾವಿಗಳಾದಂತಹ ಶುಶ್ರೂಷಕರುಗಳು, ದೊಡ್ಡ ದೊಡ್ಡ ಪ್ರಬೋಧಕರು ತಾಯಿ ಮಾತೆ ಮರಿಯನ್ನು ಕುರಿತು ಒಂದು ಮಾತನ್ನು ಸಹ ನುಡಿಯುವುದಿಲ್ಲ. ಯಾಕೆಂದರೆ ಆ ಆಳದ ಸತ್ಯ ಅವರಿಗೆ ಗೊತ್ತುಂಟು. ಈ ಮೋಟು ಚಿಕ್ಕ ಚಿಕ್ಕ ಏನು ಅರಿಯದೆ, ಸತ್ಯಗಳನ್ನು ಅರಿಯದೆ, ಸತ್ಯ ಆಳದ ಆಳವನ್ನು ಅರಿಯದೆ, ಸರಿಯಾಗಿ ಪವಿತ್ರ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಲಾಗದೆ, ಯಾರೋ ಹೇಳಿಕೊಟ್ಟಂತಹ ವಾಕ್ಯಗಳನ್ನು ಒಂದು 30-40 ವಾಕ್ಯಗಳನ್ನು ಬಾಯ್ಪಾಠ ಮಾಡಿಕೊಂಡು ಆ ವಾಕ್ಯಗಳನ್ನೇ ಇಟ್ಟುಕೊಂಡು ತಮ್ಮತ್ತ ಸೆಳೆಯುವವರ ಜನರ ಮಧ್ಯೆ ಗೊಂದಲಕ್ಕೆ ಒಳಗಾಗಬಾರದು ಎಂಬುದು ಅದಕ್ಕಾಗಿ ಹೇಳುವುದು. ಸೃಷ್ಟಿಕರ್ತನ ತಾಯಿ ಹೇಳಿದೆ ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 1-18 ವಾಕ್ಯ ಇಷ್ಟನೇ. ಕುತ್ಕೊಳ್ಳಿ, ಪವಿತ್ರಾತ್ಮರೇ ನನಗೆ ಸತ್ಯದ ಗುಡಾತ್ ಅಂತ ತಿಳಿಸಿರಿ. ತಾಯಿ ಮಾತೆ ಮರಿಯಮ್ಮನವರು ಯಾರು, ದೇವರ ತಾಯಿಯ ಯಾರು ಎಂಬುದನ್ನು ನಮಗೆ ತಿಳಿಸಿಕೊಡಿ ಎಂಬುದಾಗಿ ಜ್ಞಾನವನ್ನು ತೆರೆದು ಪ್ರಾರ್ಥಿಸಿದರೆ ತಾಯಿ ಮಾತೆ ಮರಿಯಮ್ಮನವರು ಯಾರು ಎಂಬುದು ಗೋಚರವಾಗುತ್ತದೆ. ಒಂದು ಚಿಕ್ಕ ಮಕ್ಕಳಿಗೂ ಸಹ, ಈ ದಿನದಲ್ಲಿ ಚಿಕ್ಕ ಮಕ್ಕಳಿಗೂ ಸಹ ಆ ಯೋಹಾನ ಶುಭ ಸಂದೇಶ 1:18 ತನಗೆ ಓದಿದರೆ ಅವರೇ ಹೇಳ್ಬಿಡ್ತಾರೆ, ಮಗ ಹೀಗಿದೆ, ಯೇಸುಸ್ವಾಮಿಗೆ ಈಗ ಜನ್ಮ ಕೊಟ್ಟಂತ ಇವ್ರ ತಾಯಿ, ಹಾಗೆ ಇವ್ರು ಏನಾಗಬೇಕು ಯೇಸುಸ್ವಾಮಿಗೆ, ಸೃಷ್ಟಿಕರ್ತನಿಗೆ ಏನಾಗಬೇಕು ಅಂತ ಕೇಳಿದ್ರೆ ಚಿಕ್ಕ ಮಕ್ಕಳು ಹೇಳಿಬಿಡ್ತಾರೆ. ಅದಕ್ಕೆ ಯೇಸುಸ್ವಾಮಿ ಹೇಳಿದರು, ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನಿಮಗೆ ಸ್ವರ್ಗರಾಜ್ಯವು ನೀವು ಸೇರುವುದಿಲ್ಲ ಎಂಬುದಾಗಿ. ರಕ್ಷಕರ ತಾಯಿ ಯಾರ ತಾಯಿ? ರಕ್ಷಕರ ತಾಯಿ, ನಮ್ಮೆಲ್ಲರನ್ನು ರಕ್ಷಿಸಲಿಕ್ಕೆ ಬಂದಂತಹ ಪ್ರಭು ಯೇಸುವಿನ ತಾಯಿ, ಪ್ರಾಮಾಣಿಕವಾದ ತಾಯಿ, ತನ್ನ ಜೀವನದಲ್ಲಿ ಪ್ರಾಮಾಣಿಕತೆಯಿಂದ ಜೀವಿಸಿದಂಥವಳು. ಪ್ರಿಯರೇ, ತಾಯಿಯ ಗುಣಗಾನವನ್ನು ಮಾಡುವುದಾದರೆ ಓ ವಿಶ್ವದ ತಾಯಿ ಯಾಕೆ, ಸ್ವರ್ಗದ ತಾಯಿ ಯಾಕೆ, ಸ್ವರ್ಗದ ನಾಯಕಿ. ಅದಕ್ಕೆ ಹೇಳ್ತೇವೆ ಸ್ವರ್ಗದ ನಾಯಕಿ, ಹೌದಲ್ಲ, ಸ್ವರ್ಗದ ನಾಯಕಿ. ಹೌದು ಪ್ರಿಯರೇ, ನಾವು ಆಡಬೇಕು, ಆ ತಾಯಿಯನ್ನು ಸ್ಮರಿಸಬೇಕು, ತಾಯಿಯನ್ನು ಸ್ಮರಿಸಬೇಕು, ಗುಣಗಾನ ಮಾಡಬೇಕು. ಆ ತಾಯಿಯನ್ನು ಒಮ್ಮೆ ಹಿಡಿದುಕೊಂಡವನು, ಆ ತಾಯಿಯ ಪ್ರೀತಿಯಲ್ಲಿ ಒಮ್ಮೆ ಸೆಳೆದು ಹೋದವನು ಯಾವುದೇ ಕಾರಣಕ್ಕೂ ತಾಯಿಯನ್ನು ಬಿಡಲು ಸಾಧ್ಯವಿಲ್ಲ. ಅಮ್ಮ ಎಂದು ಮನವು ಕೂಗಿದೆ, ಹೌದಲ್ಲ, ಅಮ್ಮ ಅಮ್ಮ ಓ ಮರಿಯಮ್ಮ, ಅಮ್ಮ ನಿನ್ನ ನಾನು ಪ್ರೀತಿ ಹೃದಯದಿಂದ ನಿತ್ಯದಾರ ಮಾತೆಯೇ ಸದಕಾಯ್ವ ತಾಯಿಯೇ. ಸುಂದರ ಸುಂದರ ಸುಂದರ, ತಾಯಿಯ ಮೌಲ್ಯ ಅಷ್ಟು ಪ್ರಭಾವವಾದದ್ದು. ಹೀಗೆ ನಾವು ನೋಡುವಾಗ ಮತ್ತೆ ಸಿಮಿಯೋನನ ಮತ್ತೊಂದು ನುಡಿಯನ್ನು ನಾವು ನೋಡುತ್ತೇವೆ. ವಾಕ್ಯ 2ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ ಲೂಕನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ಸಿಮಿಯೋನ್ ಹೇಳುತ್ತಾರೆ, ನಿನ್ನ ವಿಷಯದಲ್ಲಿ ಮರಿಯ, ನಿನ್ನ ವಿಷಯದಲ್ಲಿ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನ ಸೀಳುವುದು. ತಾಯಿ ಮಾತೆ ಮರಿಯಮ್ಮನವರನ್ನ ದೃಷ್ಟಿಸುತ್ತಾ, ತಾಯಿ ಮಾತೆ ಮರಿಯಮ್ಮನ ನೋಡುತ್ತಾ ಸಿಮಿಯೋನರು ಒಂದು ನುಡಿಯನ್ನ ಹೇಳುತ್ತಾರೆ, ನಿನ್ನ ವಿಷಯದಲ್ಲಿ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನ ಸೀಳುವುದು. ಈ ವಿಷಯವನ್ನು ಕೇಳುವಾಗ ಮಾತೆ ಮರಿಯಮ್ಮನವರಿಗೆ ಇನ್ನೂ ಸಂಪೂರ್ಣವಾದಂತಹ ಒಂದು ಗೊಂದಲ. ಯಾಕಂದ್ರೆ ಇದಕ್ಕೆ ಮುಂಚಿತವಾಗಿ 4
ಪ್ರವಾದಿಗಳನ್ನು ಹೇಳುವಾಗಲೂ ತಾಯಿ ಮಾತೆ ಮನೆಯವರು ಆಲೋಚಿಸಿಕೊಳ್ತಾ ಇದ್ರು, ಅಯ್ಯೋ ಅಂದು ಗಾಬ್ರಿಯೇಲ್ ದೂತರು ನನಗೆ ಸಂದೇಶವನ್ನು ಕೊಡುವಾಗ ಒಂಬತ್ತು ವಿಧದಲ್ಲಿ ನನಗೆ ಹೇಳಿದರು, ಆದರೆ ಇಲ್ಲಿ ಬರುವಾಗ ಈ ದೇವಾಲಯದಲ್ಲಿರುವಂತಹ ಈ ವ್ಯಕ್ತಿಯು ಸಹ ನಾನು ಎತ್ತಂತಹ ಮಗುವಿಗೆ, ನಾನು ಜನ್ಮ ಕೊಟ್ಟಂತಹ ಈ ಮಗುವಿಗೆ, ದೇವರು ನನಗೆ ಕೊಟ್ಟಂತಹ ಈ ಮಗುವಿನ ಕುರಿತು ಇವರು ಸಹ ಇಂತಹ ಒಂದು ವಾಕ್ಯಗಳನ್ನು ಹೇಳುತ್ತಾ ಇದ್ದಾರಲ್ಲ, ಇದು ಹೇಗೆ ಸಾಧ್ಯವಾಗಿರಬಹುದು ಎಂಬುದನ್ನ ತಾಯಿ ಮಾತೆ ಮರಿಯಮ್ಮನವರು ತಮ್ಮ ಮನಸ್ಸಿನಲ್ಲಿ ಗೊಂದಲಕ್ಕೆ ಒಳಪಡಿಸಿಕೊಂಡಿದ್ದಿರಬಹುದು. ನಡೆಯುತ್ತೆ, ನಮಗೇನಾದ್ರೂ ಯಾವುದಾದ್ರೂ ಒಂದು ವಿಷಯ ಯಾರಾದರೂ ಏನಾದರೂ ಹೇಳಿಬಿಟ್ರೆ ರಾತ್ರಿ ನಿದ್ರೆ ಮಾಡೋದಿಲ್ಲ, ತಿಂಗಳಾನ್ಗಟ್ಲೆ ನಿದ್ರೆ ಮಾಡೋದಿಲ್ಲ. ಯಾವುದಾದ್ರೂ ಒಂದು ದುರ್ಘಟನೆ ನಮ್ಮ ಮುಂದೆ ನಡೀಲಿಕ್ಕೆ ಹೋಗುತ್ತೆ ಎಂಬುದಾದರೆ ಎಷ್ಟು ಭಯಭ್ರಾಂತರಾಗ್ತೇವೆ. ಈಗಿರುವಾಗ ತಾಯಿ ಮಾತೆ ಮರೆಯವರನ್ನ ಕುರಿತು ನಿನ್ನ ವಿಷಯದಲ್ಲಿ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಬೇಕಾದರೆ ಯೋಚನೆ ಮಾಡಿ, ತಾಯಿ ಮಾತೆ ಮರೆಯವರ ಬಗ್ಗೆ ಹೇಳಿದಂಥ ಆ ಪ್ರವಾದನೆ ಎಷ್ಟರ ಮಟ್ಟಿಗೆ ತಾಯಿ ಮಾತೆ ಮರೆಯವರಲ್ಲಿ ಕ್ರಿಯೆ ಮಾಡಿರ್ಬೋದು. ನಾವು ಸಹ ಯಾರತ್ತಾದರೂ ಒಂದು ಪಕ್ಷ ಹೋಗಿದ್ರೆ, ಹೋಗಿರ್ಬೋದಲ್ಲ, ಕೆಲವರು ಹೋಗಿರ್ಬೋದು, ಹೇಳಲಿಕ್ಕೆ ಆಗೋದು ಗೊತ್ತಿಲ್ಲ, ಆಸ್ಟ್ರಾಲಜಿ ಹೋಗಿರ್ಬೋದು, ಯಾರಾದರೂ ಮುಖಂಡ ನಿನಗೆ ಹೀಗೆ ಆಗ್ತದೆ, ನಿನಗೆ ಇಂಥದ್ದು ನಡೆಯುತ್ತದೆ ಅಂತ ಹೇಳ್ಬೇಕಾದ್ರೆ ಮುಗೀತು ಕತೆ, ಸ್ವಿಚ್ ಆಫ್, ಬಲ್ಪ್ ಬರ್ನ್ ಆಗಿ ಹೋಗ್ತದೆ, ನಿದ್ರೆನೇ ಇರೋದಿಲ್ಲ. ಅಯ್ಯೋ ಅವ್ರು ಹೀಗೆ ಹೇಳ್ಬಿಟ್ಟಿದ್ದಾರೆ, ಏನಾಗ್ತದೆ ಅಂತ ಗೊತ್ತಿಲ್ಲ, ಏನು ಮಾಡೋದನ್ನು ಗೊತ್ತಿಲ್ಲ, ಚಿಂತೆ ಮಾಡಿ ಅರ್ಧ ಆಯಸ್ಸನ್ನ ಕಳ್ಕೊಂಬಿಡ್ತೇವೆ. ಆದರೆ ತಾಯಿ ಮಾತೆ ಮರೆಯವರನ್ನ ಕುರಿತು ಹೇಳುವಾಗ ತಾಯಿ ಮಾತೆ ಮರೆಯವರಿಗೆ ಏನು ಎಂಬುದನ್ನು ಅರ್ಥೈಸಿಕೊಳ್ಳಿಕ್ಕೂ ಸಹ ಶಕ್ತಿ ಇರದಂತಾಯಿತು. ಮುಗ್ಧಳಾದಂತಹ ತಾಯಿ, ಲೋಕವನ್ನು ಅರಿಯದಂತಹ ತಾಯಿ, ದೀನತೆಯ ತಾಯಿ, ಒಳ್ಳೆಯ ಆಲೋಚನೆಯುಳ್ಳ ತಾಯಿ, ಹೀಗೆ ಈ ವಿಷಯವನ್ನು ಕೇಳುವಾಗ ಗಾಬ್ರಿಯೇಲ್ ದೂತರು ನುಡಿದಂತಹ ವಿಷಯಗಳನ್ನು, ಸಿಮಿಯೋನು ನುಡಿದಂತಹ ವಿಷಯಗಳನ್ನು ಎರಡು ತಾಳೆ ಮಾಡಿ ನೋಡುವಾಗ ಮಾತೆ ಮರೆಯವರಲ್ಲಿ ಅನೇಕ ಗೊಂದಲಗಳು ಬಂದಿರ್ತದೆ. ಆದರೆ ಈ ವಿಷಯಗಳಿಗೆ ಪರಿಹಾರ ತಾಯಿ ಮಾತೆ ಮರೆಯವರಿಗೆ ಪ್ರಭು ಯೇಸುಸ್ವಾಮಿ 30 ವರ್ಷಗಳಾಗುವವರೆಗೂ ಈ ಪ್ರಶ್ನೆಗಳು ತಾಯಿ ಮಾತೆ ಮರೆಯವರಲ್ಲಿ ಕೆರಳಿಸ್ತಾ ಇದ್ದವು. ಇವರು ಹೇಳಿದರು ದೈವಪುತ್ರ ಅಂತ ಹೇಳಿದರು, ಯೇಸು ಎಂಬುದಾಗಿ ಹೇಳಿದರು, ಮತ್ತೊಬ್ಬರ ಅವನತಿಗೂ ಉನ್ನತಿಗೂ ಕಾರಣರಾಗ್ತಾರೆ ಅಂತ ಹೇಳಿದರು, ಇವರನ್ನ ಪ್ರತಿಭಟಿಸ್ತಾರೆ ಅಂತ ಹೇಳಿದರು, ಏನೇನೋ ಹೇಳಿದ್ರಲ್ಲ, ಏನೇನೋ ಗಾಬ್ರಿಯೇಲ್ ದೂತರು ಹೇಳಿದ್ರು, ಆ ಸಿಮಿಯೋನ ಹೇಳಿದಾಗೆ ಎಲ್ಲರೂ ಹೇಳಿದ್ರು, ಅದನ್ನು ಏನೂ ನಡೆದಿಲ್ವಲ್ಲ, ಏನೋ ನಡ್ಕೊಂಡು ಹೋಗ್ತಾ ಇದ್ದಿಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲಲ್ಲ. ಮಾತೆ ಮರೆಯಲ್ಲಿ ಕೆರಳ್ತಾ ಇತ್ತು, ಹೇಗೆ ದೇವರ ಪುತ್ರ ಆಗಲಿಕ್ಕೆ ಸಾಧ್ಯ ನನ್ನ ಮಗ, ಹೇಗೆ ಇವನು ಪಿತಾಮಹ ಸಿಂಹಾಸನದ ದಾವಿದರ್ಶನ ಸಿಂಹಾಸನದಲ್ಲಿ ಕುತ್ಕೊಳ್ಳಿಕ್ಕೆ ಯೋಗ್ಯನಾಗಲಿಕ್ಕೆ ಸಾಧ್ಯ, ಇದೆಲ್ಲವೂ ಮಾತೆ ಮರೆಯಲ್ಲಿ ಕೆರಳಿಸ್ತಾ ಇತ್ತು. ಯಾಕೆಂದರೆ ಕನಸಿನಲ್ಲಿಯೂ ಸಹ ಅದನ್ನು ಊಹಿಸ್ಲಿಕ್ಕೂ ಸಹ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗೆ ಪ್ರಭು ಯೇಸು 30 ವರ್ಷಗಳು ಪ್ರಾಯ ಕಳೆದ ಬಳಿಕ ಪ್ರಭು ಯೇಸು ಬಹಿರಂಗ ಜೀವನವನ್ನು ಮಾಡುವಾಗ ಬಹಿಷ್ಕಾರಗಳು, ಪ್ರಭು ಯೇಸುವಿನ ಮೊಟ್ಟ ಮೊದಲಿನ ಬಹಿಷ್ಕಾರಗಳು ತಾಯಿ ಮಾತೆ ಮರಿಯಮ್ಮನವರಲ್ಲಿ ಗೋಚರವಾಯಿತು. ತನ್ನ ಮಗನನ್ನು ಕುರಿತು ಮಾತನಾಡುವಂತಹ ಮಾತುಗಳು, ದೂಷಿಸುವಂತಹ ದೂಷಣೆಗಳು, ನಿಂದನೆಗಳು, ಅವಹೇಳನೆಗಳು, ಹುಚ್ಚ, ಇವನು ಹುಚ್ಚ ಎಂದು ಹೇಳುವಂಥದ್ದು, ಇವನು ಹೊಟ್ಟೆಬಾಕ ಎಂದು ಹೇಳುವಂಥದ್ದು, ಇವನು ಸೈತಾನ ಹಿಡಿದವನು ಎಂದು ಹೇಳುವಂಥದ್ದು, ಕಲ್ಲುಗಳಿಂದ ಹೊಡೆದು ಅವನನ್ನು ಕೊಲ್ಲಬೇಕು ಎಂದು ಹೇಳಿದಂಥದ್ದು, ಹಾಗೂ ಮೇಲಿಂದ ಬೆಟ್ಟದಿಂದ ತಳ್ಳಿ ಬಿಡಬೇಕು ಎಂದು ಎಣಿಸಿದಂಥದ್ದು, ಹೀಗೆ ಹಲವಾರು ವಿಷಯಗಳು ತಾಯಿ ಮಾತೆ ಮರೆಯಲ್ಲಿ ಇಂಥ ವಿಷಯಗಳು ಬರುವಾಗ ಪ್ರತಿಭಟನೆ ಏನು ಎಂಬುದು ಗೊತ್ತಾಯಿತು. ತಾಯಿ ಮಾತೆ ಮರೆಯ ಅರಿವಾಯಿತು. ಸಿಮಿಯೋನನ ನುಡಿ ಪ್ರತಿಭಟನೆ, ಆ ಅಂದು ಹೇಳಿದ ನಿಜ, ಈ ಒಂದು ಕಾರ್ಯ ಪ್ರತಿಭಟನೆ, ಸರಿ, ಓಕೆ. ಆದರೆ ಇವರು ದೇವಕುಮಾರರು, ಮೆಸ್ಸಾಯ ಎಂಬುದು ತಾಯಿ ಮಾತೆ ಮರೆಯವರಿಗೆ ಅರ್ಥವಾಗಲಿಲ್ಲ. ಪ್ರಭು ಯೇಸುಸ್ವಾಮಿ ಈ ಲೋಕವನ್ನು ತ್ಯಜಿಸಿ ಮರಣಕ್ಕೆ ಹೋಗಬೇಕು, 2 ದಿನಗಳಿಗೆ ಮುಂಚಿತವಾಗಿ, ಪ್ರಭು ಯೇಸುವಿನ ಮರಣದ 2 ದಿನಗಳ ಮುಂಚಿತವಾಗಿ ಪ್ರಾರಂಭವಾಯಿತು ತಾಯಿಯ ಹೃದಯದಲ್ಲಿ ಅಲಗೊಂದು ನಾಟಿದಂತಹ ಒಂದು ಅನುಭವ ಆ ಪ್ರವಾದನೆಯ ಸಂಕೇತ. ತನ್ನ ಮಗನನ್ನ ಕೊಲ್ಲಿರಿ ಎಂದು ಹೇಳುವಾಗ, ಒಂದೆಡೆ ತನ್ನ ಮಗನನ್ನ ಕತ್ತೆಯ ಮೇಲೆ ಕೂರಿಸಿಕೊಂಡು ಹೊಸನ ಎಂದು ಹೇಳುವಾಗ ತಾಯಿಗೆ ಸಂತೋಷ, ನಿಜವಾಗಿ ನನ್ನ ಮಗ ಅರಸನಾಗಬಹುದು, ಎಲೆಕ್ಷನ್, ಇಲ್ಲಿಯ ಮುಖ್ಯಮಂತ್ರಿ ನನ್ನ ಮಗನನ್ನು ಆರಿಸಿಕೊಳ್ತಾರೆ, ಅದ್ಭುತವನ್ನು ಮಾಡ್ತಾ ಇದ್ದಾನೆ, ಹಾಗಾದ್ರೆ ಇವನು ನಿಜವಾಗಿ ಒಂದು ಅರಸನಾಗುತ್ತಾನೆ, ಇಂಥ ಒಂದು ಮನೋಭಾವನೆ ಬಂದಿರಬಹುದು.
ಹೊಸಾನ ಹೊಸಾನ. ಆದರೆ ಹೊಸಾನ ಕಳೆದ ಎರಡನೇ ದಿನ ಕೊಲ್ಲಿರಿ 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 ಎಂದೇಳುವಾಗ ತಾಯಿಯ ಹೃದಯ ಡಪ 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 ಎಂಬಂತಹ ಭಯ. ಅಯ್ಯೋ, ನಾನು ಪತಿಯನ್ನು ಕಳೆದುಕೊಂಡಿದ್ದೇನೆ, ವಿಧವೆಯಾಗಿದ್ದೇನೆ, ಇರುವುದು ನನಗೆ ಒಬ್ಬನೇ ಮಗ, ನನ್ನನ್ನು ಸಾಕೋದಕ್ಕೆ ಯಾರಿದ್ದಾರೆ, ಅಯ್ಯೋ ಅವನಿಗೆ ಏನಾದರೂ ಆಗಿಯೋದ್ರೆ ನಾನು ಏನು ಮಾಡಬೇಕು ಎಂಬಂತ ಒಂದು ಆತಂಕ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದರು. ತನ್ನ ಪ್ರಿಯ ಪುತ್ರನನ್ನು ಹಿಡಿಯಬೇಕು, ಹಿಡಿದು ಕೊಲ್ಲಬೇಕು ಎಂಬಂತಹ ವಿಷಯ ವದಂತಿಗಳು ಹರಡುವಾಗ, ತಾಯಿ ಮಾತೆ ಮರಿಯಮ್ಮನಲ್ಲಿ ಸಿಕ್ಕುವಾಗ ತಾಯಿ ಮಾತೆ ಮರಿಯಮ್ಮರು ಭಯಭ್ರಾಂತರಾದರು. ಆದರೆ ದೇವರಲ್ಲಿ ಅಚಲವಾದ ವಿಶ್ವಾಸವನ್ನಿಟ್ಟರು. ದೇವರ ಮುಂದೆ ತಾವು ನುಡಿದಂತಹ ಮಾತು, ಸ್ವಾಮಿ ನನ್ನ ಇಷ್ಟದಂತಲ್ಲ, ನಿಮ್ಮ ಚಿತ್ತದಂತೆ ಆಗಲಿ, ಇಗೋ ದೇವರ ದಾಸಿ ಎಂದು ಒಪ್ಪಿಸಿಕೊಂಡಂತಹ ಆ ಪ್ರಾರ್ಥನೆ ತಾಯಿಯ ಮನಸ್ಸಿನಲ್ಲಿ ಕದಡುತ್ತಾ ಇತ್ತು. ಹೀಗೆ ತಾಯಿ ಮಾತೆ ಮರಿಯಮ್ಮನವರು ತನ್ನ ಮಗನನ್ನು ಇಳಿದುಕೊಂಡು ಹೋಗುವಾಗ ಕಂಗಾಲಾಗಿ ಹೋದರು. ಅವರ ಹೃದಯದಲ್ಲಿ ದುಃಖವೆಂಬ ಅಲಗು ಪ್ರಾರಂಭವಾಯಿತು. ತನ್ನ ಮಗನನ್ನು ಕಳ್ಳನಂತೆ ಇಳಿದು ಹೋಗುವಾಗ ಆ ದುಃಖದ ಅಲಗಿನ ವೇದನೆ ಪ್ರಾರಂಭ. ತನ್ನ ಮಗನನ್ನು ವಸ್ತ್ರಗಳನ್ನು ಕಿತ್ತು ಕೊರಳೆಗಳಿಂದ ಒಡೆದು ರಕ್ತಗಳು ಸೀಳಿ ಹರಿಯುವಾಗ ತಾಯಿಯ ಹೃದಯದಲ್ಲಿ ಅಲಗು, ಅಯ್ಯೋ ಅಯ್ಯೋ ಎಂಬಂತಹ ನೋವು, ದೇಹದಲ್ಲಿರುವಂತಹ ರಕ್ತಗಳು ಕೋಡಿಯಾಗಿ ಹರಿಯುವಾಗ, ಮಾಂಸಗಳು ಕಿತ್ತು ಬರುವಾಗ, ಕೈಗಳನ್ನು ಹಿಂದೆ ಕಟ್ಟಿ ಕೈಗಳನ್ನು ಮುಂದೆ ಕಟ್ಟಿ ಅವರನ್ನು ಕ್ರೂರ ಬಂಟರು ಕ್ರೂರತನದಲ್ಲಿ ಪೀಡಿಸುವಾಗ, ಮುಳ್ಳಿನ ಕಿರೀಟವನ್ನು ತಲೆಯ ಮೇಲೆ ಇಟ್ಟು ಅದುಮುವಾಗ, ತಲೆಯಿಂದ ಹರಿದೋಡುವ ರಕ್ತವನ್ನು ನೋಡುತ್ತಾ ಆ ತಾಯಿಯ ಹೃದಯದ ವೇದನೆ, ಆ ಅಲಗು, ಸಿಮೆಯೋನನ್ನು ನುಡಿದಂತಹ ಆ ಅಲಗಿನ ವೇದನೆ ತಾಯಿಗೆ ಅನುಭವವನ್ನು ತರಲು ಪ್ರಾರಂಭವಾಯಿತು. ಯಾರಲ್ಲಿಯೂ ಹೋಗಲಿಲ್ಲ ತಾಯಿ, ಅಯ್ಯೋ ನನ್ನ ಮಗನ ಬಿಟ್ಟು ಬಿಡಿ ಎಂದು ಯಾರನ್ನು ಕೇಳಲಿಲ್ಲ. ಅಯ್ಯೋ ನನ್ನ ಮಗನನ್ನು ರಕ್ಷಿಸಿ ಎಂದು ಕೇಳಲಿಲ್ಲ. ಅಯ್ಯೋ ಯಾಕೆ ನೀ ನನ್ನ ಮಗನಿಗೆ ಇಂಥ ಒಂದು ತೀರ್ಪನ್ನು ಕೊಟ್ಟಿದ್ದೀರಿ, ನೀವು ಕೊಟ್ಟಿರುವಂಥ ತೀರ್ಪು ಅನ್ಯಾಯದ ತೀರ್ಪು, ನೀವಿಗೆ ಮಾಡುವುದು ಸರಿ ಇಲ್ಲ ಎಂಬುದಾಗಿ ಯೆರೂದರ್ಸನ ಮುಂದೆಯೂ ಸಹ ಹೋಗಲಿಲ್ಲ, ಪಿಲಾತುಸನ ಮುಂದೆಯೂ ಸಹ ಹೋಗಲಿಲ್ಲ. ಅನ್ನ ಕಾಯಫಾಸನ ಮುಂದೆಯೂ ಸಹ ಹೋಗಲಿಲ್ಲ, ಯಾವ ಯಹೋದ್ಯರ ಮುಂದೆಯೂ ಹೋಗಲಿಲ್ಲ, ಪರಿಸಾಯರ ಮುಂದೆಯೂ ಹೋಗಲಿಲ್ಲ, ಪ್ರೇಷಿತರಲ್ಲಿ ಹೋಗಲಿಲ್ಲ. ಹೋಗಿ ನನ್ನ ಮಗನನ್ನ ಕಾಪಾಡಿ, ನೀವಿದ್ದೀರಲ್ಲ ಇಷ್ಟು ದಿನ ನಿಮ್ಮ ಜೊತೆಯಲ್ಲಿದ್ದರಲ್ಲ, ಹೋಗಿ ನನ್ನ ಮಗನನ್ನ ಕಾಪಾಡಿ ಎಂಬುದಾಗಿ ಪ್ರೇಷಿತರಲ್ಲಿಯೂ ಸಹ ತಾಯಿ ಮಾತೆ ಮೇಲರು ಭಿನ್ನಯಿಸಲಿಲ್ಲ. ಹೃದಯದಲ್ಲಿ ಆಲುಗೊಂದು ನಾಟಿತ್ತು. ಹೊರ ಹಾಕಲಾಗದೆ ಕಣ್ಣೀರಿನಿಂದ ದೇವರನ್ನೇ ನೋಡುತ್ತಾ, ಅಪ್ಪ ನಿಮ್ಮ ಚಿತ್ತವನ್ನು ನೆರವೇರಿಸಲು ದಾಸನಾದ ನಾ ದಾಸಿಯಾದ ನನಗೂ ನಿಗೋ ನಿನ್ನ ಮಗನಿಗೂ ಶಕ್ತಿಯನ್ನು ಕೊಡಿರಿ, ನನಗೆ ಕೊಟ್ಟಂಥ ಮಗನಿಗೆ ಶಕ್ತಿಯನ್ನು ಕೊಡಿರಿ ಎಂದು ತನ್ನ ಮಗನಿಗಾಗಿ ಹಿಂಬಾಲಕಿಯಾಗಿ ಪ್ರಾರ್ಥಿಸಿದಂಥ ಪರಿಶುದ್ಧ ತಾಯಿ ಮಾತೆ ಮರಿಯಳು. ತಾಯಿ ಮಾತೆ ಮರಿಯಳಿಗೆ ತನ್ನ ಮಗನು ದೈವ ಪುತ್ರ ಎಂದು ಗೊತ್ತಿಲ್ಲ, ಲೋಕೋದ್ಧಾರಕ ಎಂಬುದಾಗಿ ಗೊತ್ತಿಲ್ಲ. ಆದರೆ ಆ ತಾಯಿ ತನ್ನ ಮಗನಿಗಾಗಿ ಪ್ರಾರ್ಥಿಸುತ್ತಾರೆ. ಆ ಮಗನು ಸಹಿಸಿಕೊಳ್ಳುವುದಕ್ಕಾಗಿ, ಆ ವೇದನೆಗಳನ್ನು ಸಹಿಸಿಕೊಳ್ಳುವುದಕ್ಕಾಗಿ, ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತಾಯಿ ಪ್ರಿಯ ಪುತ್ರರಾದಂಥ, ಲೋಕೋದ್ಧಾರಕರಾದಂಥ, ರಕ್ಷಕರಾದಂಥ, ಮೆಸ್ಸಾಯನಾದಂಥ, ಇಮ್ಯಾನ್ವೇಲ್ ಆದಂಥ ಪ್ರಭು ಯೇಸುವಿಗಾಗಿ ತಾಯಿ ಕಣ್ಣೀರಿನಿಂದ ಸರ್ವೇಶ್ವರ ಸ್ವಾಮಿಯನ್ನು ನೋಡಿ ಪ್ರಾರ್ಥಿಸುತ್ತಾಳೆ. ಆಕೆಯ ಹೃದಯದಲ್ಲಿ ನಾಟಿದಂಥ ಆ ಅಲುಗು, ಅಂದರೆ ಒಂದು ಬರ್ಜಿ, ಒಂದು ಕತ್ತಿ, ಹಿಂಸೆ, ನೋವು, ವೇದನೆ, ಅಲುಗು ಅರ್ಥ ಹೃದಯ ವೇದನೆ, ಸಹಿಸಲಿಕ್ಕಾಗದಿರುವಂತಹ ವೇದನೆ. ಹೀಗೆ ತನ್ನ ಮಗನನ್ನು ಎಳೆದೋಡುವಾಗ, ಭಾರವಾದ ಶಿಲುಬೆಯನ್ನು ಇಡುವಾಗ, ಉಗಿಯುವಾಗ, ಪ್ರತಿ ಕ್ಷಣದಲ್ಲಿ ಆ ಮರಣದ ಎರಡು ದಿನ ಮುಂಚಿತವಾಗಿ ತಾಯಿಗೆ ಅನುಭವವಾಗಲು ಪ್ರಾರಂಭವಾಯಿತು. ತನ್ನ ಮಗನು ಯಾರು ಎಂಬುದಾಗಿ ಪ್ರವಾದನೆಗಳ ಸತ್ಯಗಳು ಏನೆಂಬುದನ್ನು ಅರಿಯಲು ಪ್ರಾರಂಭವಾಯಿತು. ಶಿಲುಬೆಯ ಮೇಲೆ ಕೈಗಳನ್ನಿಟ್ಟು ಜಡಿಯುವಾಗಲೂ, ಅಮ್ಮಾ ಎಂಬ ಶಬ್ದವನ್ನು ಪ್ರಭು ಯೇಸು ಕೂಗುವಾಗಲೂ, ಯೇಸು ಅಮ್ಮ ಅಂದರೆ ಕರೆದರು, ದೇವರೇ ಎಂದು ಕರೆಯಲಿಲ್ಲ, ಅಮ್ಮ ಎಂಬುದಾಗಿಯೇ ಕರೆದರು, ತಾಯೇ ಎಂಬುದಾಗಿಯೇ ಕರೆದರು. ಆ ಅಮ್ಮ ಎಂದು ಆ ಕೈಗಳಲ್ಲಿ ಮೊಳೆಗಳನ್ನು ಜಡಿಯುವಾಗ, ಆ ಕಾಲುಗಳಲ್ಲಿ ಮೊಳೆಗಳನ್ನು ಜಡಿಯುವಾಗ, ಆ ವೇದನೆಗೆ ಆ ಪ್ರಭು ಯೇಸುವಿನ ಆ ಶಬ್ದ, ಆ ತಾಯಿಯ ಹೃದಯದಲ್ಲಿ ಎಂಥ ವೇದನೆಯನ್ನು ತಂದಿರಬಹುದು. ತಾಯಿ ಮರಳನ್ನು ಹಿಡಿದುಕೊಂಡು ಕಣ್ಣೀರಿಂದ
ತಡವಡಿಸಿರ್ಬೋದು, ಪಕ್ಕದಲ್ಲಿರುವಂತಹ ಮಗ್ದಲನ್ನು ಅಪ್ಪಿಕೊಂಡು ಅವಳು ಕಣ್ಣೀರನ್ನು ಸುರಿಸಿರ್ಬೋದು, ನೆಲದಲ್ಲಿ ಉರುಳಾಡಿ ಕಣ್ಣೀರನ್ನು ಸುರಿಸಿರ್ಬೋದಾ, ಯಾವ ವಿಧದಲ್ಲಿ ತನ್ನ ಮಗನ ಆ ಘೋರವಾದ ಕಠಿಣ ಯಾತನೆಗಳನ್ನು ಅನುಭವಿಸಿ ಆ ತಾಯಿ ಮರಣ ಯಾತನೆಯಲ್ಲಿ ತನ್ನ ಸ್ವಂತ ಮಗ ಜೀವ ಕೊಟ್ಟಂತ, ಇಗೋ ಆ ಮಗನು ತನ್ನ ಕಣ್ಣು ಮುಂದೆ ಬಿಲವಿಲನೆ ನೀರಿನಿಂದ ತೆಗೆದ ಮೀನಿನಂತೆ ತತ್ತರಿಸುವುದನ್ನ ಆ ತಾಯಿ ಯಾವ ವಿಧದಲ್ಲಿ ಆ ನೋವನ್ನು ಅನುಭವಿಸಿರಬಹುದು. ಇವತ್ತು ನಮ್ಮ ಮಕ್ಕಳಿಗೆ ಒಂದು ಜ್ವರ ಬಂದರೆ ನಾವು ರಾತ್ರಿ ನಿದ್ರೆ ಮಾಡೋದಿಲ್ಲ, ನಮ್ಮ ಮಕ್ಕಳಿಗೆ ಒಂದು ಚಿಕ್ಕ ಗಾಯವಾದರೆ ನಾವು ರಾತ್ರಿ ನಿದ್ರೆ ಮಾಡೋದಿಲ್ಲ, ನಮ್ಮ ಮಕ್ಕಳಿಗೆ ನೋವಾದರೆ ನಾವು ಊಟ ಮಾಡೋದಿಲ್ಲ. ಹೀಗಿರುವಾಗ ಆ ತಾಯಿ ತನ್ನ ಮಗನ ಈ ನೋವಿನ ಯಾತನೆಗಳಲ್ಲಿ ಸಿಮೆಯೋನನ ನುಡಿಯ ಈ ಪ್ರವಾದನೆಗಳು ಕಣ್ಣು ಮುಂದೆ ಬರುವಾಗ ಎಷ್ಟು ಕಂಗಾಲಾಗಿರಬಹುದು. ಆ ಶಿಲುಬೆ ಮೇಲೆ ತೂಗುವಾಗಲೂ ತನ್ನನ್ನು ಏಕಾಂಗಿಯಾಗಿ ಬಿಡಬಾರದು ಎಂಬುದಾಗಿ ತನ್ನ ತಾಯಿಯನ್ನು ನೋಡಿದಂತಹ ಪ್ರಭು ಯೇಸು ಶಿಲುಬೆಯಲ್ಲಿ ತನ್ನ ಕಣ್ಣುಗಳನ್ನು ದೃಷ್ಟಿಸಿ ತಾಯಿಯನ್ನು ನೋಡಿದರು. ಅಯ್ಯೋ, ನಾನು ಏಕಾಂಗಿಯಾಗಿ ನನ್ನ ತಾಯಿಯನ್ನು ಬಿಟ್ಟು ಹೋಗುತ್ತಾ ಇದ್ದೇನೆ, ನನ್ನ ತಾಯಿಯನ್ನು ಯಾರು ಸಾಕುತ್ತಾರೆ, ನನ್ನ ತಾಯಿಗೆ ಆಶ್ರಯ ಯಾರು, ನನ್ನ ತಾಯಿಯನ್ನು ನಾನು ಬಿಟ್ಟು ಹೋಗೋದು ಸರಿಯಲ್ಲ, ನನ್ನ ತಾಯಿಗೆ ಯಾರಿದ್ದಾರೆ ಎಂಬುದಾಗಿ ಆ ತಂದೆ ಪ್ರಭು ಯೇಸು ಶಿಲುಬೆಯಲ್ಲಿ ತೂಗುತ್ತಾ ತನ್ನ ತಾಯಿಯನ್ನು ಸ್ಮರಿಸುತ್ತಾರೆ. ಹೌದು ಪ್ರಿಯರೇ, ಕೆಲವು ಪ್ರಬೋಧಕರು, ಬೇರೆ ಸಭೆಯ ಪ್ರಬೋಧಕರು ಈ ತಾಯಿ ಮಗನ ಬಾಂಧವ್ಯವನ್ನು ಕುರಿತು ಕೆಲವು ವಿಷಯಗಳನ್ನು ಮಾತನಾಡುತ್ತಾರೆ. ಎಷ್ಟು ಸುಂದರವಾಗಿದೆ ಗೊತ್ತುಂಟ, ಎಷ್ಟು ಮನೋಹರವಾಗಿದೆ ಗೊತ್ತುಂಟ. ಮೇಧಾವಿಗಳು, ಬೇರೆ ಕೆಲವು ಸಭೆಗಳಲ್ಲಿರುವಂಥ ಕೆಲವರು ಇದ್ದಾರೆ ಗಣ್ಯರು, ಅವ್ರನ್ನ ಅಭಿನಂದಿಸಬೇಕು. ಯಾಕಂದರೆ ಆ ತಾಯಿಯ ಮೌಲ್ಯವನ್ನು ಅಷ್ಟರ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ, ಆ ತಾಯಿ ಯಾರೆಂಬುದನ್ನು ಅವರು ಅರ್ಥಕೊಂಡಿದ್ದಾರೆ. ಆ ಪ್ರಭು ಯೇಸು ಸ್ವಾಮಿ ತನ್ನ ತಾಯಿಯನ್ನು ಶಿಲುಬೆಯಿಂದ ನೋಡಿದಂಥ ದೃಷ್ಟಿ ಹೇಗಿತ್ತು, ಆ ತಾಯಿ ತನ್ನ ತಾಯಿಯನ್ನು ನೋಡುವಾಗ ಅವರ ಚಿಂತನೆ ಏನಾಗಿತ್ತು, ಆ ತಾಯಿಯನ್ನು ಆ ಏಕಾಂಗಿಯಾಗಿ ಬಿಟ್ಟು ಹೋಗುವಾಗ ಅಂತ ಹೋಗುವಂಥ ಸಮಯದಲ್ಲಿ ಆ ತನ್ನ ತಾಯಿಯ ಬಗ್ಗೆ ಅವರಿಗಿದ್ದಂಥ ವೇದನೆ ಏನಿತ್ತು ಎಂಬುದನ್ನು ವ್ಯಕ್ತಪಡಿಸುತ್ತದೆ. ನೋಡಿ, ದೈವಪುತ್ರರವರಾಗಿದ್ದರೂ ಸಹ ತನ್ನ ತಾಯಿಯ ಬಗ್ಗೆ ಅವರಿಗೆ ಕಾಳಜಿ. ಅಯ್ಯೋ, ಇಷ್ಟು ದಿನ ನನ್ನ ತಾಯಿ ಜೊತೆ ಇದ್ದೆ, ಈಗ ನಾನು ನನ್ನ ತಾಯಿ ಜೊತೆ ಇರೋದಿಲ್ಲಲ್ಲ. ತಾಯಿನ ನೋಡ್ತಾರೆ, ನೋಡಿ ತನ್ನ ಶಿಷ್ಯರನ್ನ ನೋಡ್ತಾರೆ, ಇಗೋ ನಿನ್ನ ತಾಯಿ, ನನ್ನ ತಾಯಿನ ನಾನು ನಿನಗೆ ಬಿಟ್ಟು ಹೋಗ್ತಾ ಇದ್ದೇನೆ, ನನ್ನ ತಾಯಿ ಜವಾಬ್ದಾರಿ ನಿನಗೆ ಕೊಡ್ತಾ ಇದ್ದಾನೆ. ಅವರು ವಿಧವೆಯಾಗಿದ್ದಾರೆ, ಅವರು ಏನೂ ಅರಿಯದವರಾಗಿದ್ದಾರೆ, ಅವರು ಮುಗ್ಧರಾಗಿದ್ದಾರೆ, ಕೆಟ್ಟದ್ದೆಂಬುದೇ ಇಲ್ಲ, ಅವರು ವಾಕ್ಯವನ್ನೇ ಒತ್ತುಕೊಂಡವರಾಗಿದ್ದಾರೆ, ವಾಕ್ಯವಾಗಿರೋ ನನಗೆ ಜೀವ ಕೊಟ್ಟವರಾಗಿದ್ದಾರೆ, ದೇವರಾಗಿರುವ ನನಗೆ ಜನ್ಮ ಕೊಟ್ಟವರಾಗಿದ್ದಾರೆ, ನನ್ನ ತಾಯಿಯಾಗಿದ್ದಾರೆ. ಈಗ ನನ್ನ ತಾಯಿಯನ್ನು ನಿನಗೆ ನಾನು ಕೊಡ್ತೇನೆ, ನನ್ನ ತಾಯಿಯನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ತನ್ನ ಶಿಷ್ಯನನ್ನು ನೋಡಿ ಹೇಳಿದರು. ಹಾಗೆಯೇ ಅದೇ ಪ್ರಭು ಯೇಸು ಇಂದು ನನ್ನನ್ನು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನನ್ನ ತಾಯಿಯನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ನಿನ್ನ ನೋವಿನಲ್ಲೂ, ನಿನ್ನ ವೇದನೆಯಲ್ಲಿಯೂ, ನಿನ್ನ ದುಃಖದಲ್ಲಿಯೂ ನಿನ್ನ ನನ್ನ ತಾಯಿಯನ್ನು ನಿನ್ನ ಆಶ್ರಯಿಸಿಕೊಂಡಿದೆ ಆದರೆ, ಅಮ್ಮ ಎಂದು ನೀನು ಕರೆದಿದೆ ಆದರೆ, ಆ ತಾಯಿ ನಿನ್ನ ಸಂಧಿಸಲು ಓಡೋಡಿ ಬರುವಳೆಂಬುದಾಗಿ ಆ ಪ್ರಭು ಯೇಸು ಶಿಲುಬೆಯಲ್ಲಿ ತೂಗಿ ಈ ಕ್ಷಣವು ನಮಗೆ ತೋರಿಸ್ತಾ ಇದ್ದಾರೆ ತನ್ನ ತಾಯಿಯನ್ನು. ನನ್ನ ತಾಯಿಯ ಬಳಿ ಹೋದವರಿಗೆ ನಾನು ಯಾವ ಕೊರತೆ ಮಾಡುವುದಿಲ್ಲ, ನನ್ನ ತಾಯಿಯನ್ನು ಆಶ್ರಯಿಸಿಕೊಂಡವರಿಗೆ, ನನ್ನ ತಾಯಿಯನ್ನು ಸನ್ಮಾನಿಸುವವರಿಗೆ, ನನ್ನ ತಾಯಿಯನ್ನು ಪ್ರೀತಿಸುವವರಿಗೆ ಯಾವ ಕೊರತೆ ಇರುವುದಿಲ್ಲ. ಇಗೋ ನನ್ನ ತಾಯಿಯನ್ನು ನಿನಗೆ ಬಿಟ್ಟು ಹೋಗ್ತಾ ಇದ್ದಾನೆ ಮಗಳೇ, ನನ್ನ ತಾಯಿಯನ್ನ ಜೊತೆಯಲ್ಲಿದ್ದಾರೆ, ನನ್ನನ್ನು ಸಾಕಿ ಸಲಹಿದಂಥ ತಾಯಿ, 33 ವರ್ಷಗಳ ಕಾಲ ನನ್ನೊಡನೆ ಸಾಕಿ ನನ್ನನ್ನು ಸಾಕಿ ಸಲಹಿಯತ್ತಂಥ ತಾಯಿ, ನನ್ನನ್ನು ಕಲ್ವಾರಿಯವರೆಗೂ, ನನ್ನ ಜೀವದ ಈ ಪ್ರಾಣದ ಪಕ್ಷಿ ಹಾರಿ ಹೋಗುವ ತನಕೂ ದೇವರ ಚಿತ್ತವು ನೆರವೇರುವಂತೆ, ನನ್ನಲ್ಲಿ ದೇವರ ಚಿತ್ತವು ನೆರವೇರುವಂತೆ ನನ್ನೊಂದಿಗೆ ಇದ್ದು ಸಹಕರಿಸಿ ತನ್ನ ಕಣ್ಣುಗಳಿಂದ ನನ್ನನ್ನು ಪ್ರೋತ್ಸಾಹಿಸಿ ಮಗನೇ ಮಗನೇ ಎದ್ದೇಳು, ಮಗನೇ ಮಗನೇ ಭಯಪಡಬೇಡ, ದೇವರ ಚಿತ್ತಕ್ಕಾಗಿ ನಿನ್ನನ್ನು ಬಿಟ್ಟುಕೊಡು, ದೇವರ ಚಿತ್ತವಾಗಿದೆ, ದೇವರ ಚಿತ್ತವನ್ನು ಅನುಸರಿಸಿ ಎಂದು ಕಣ್ಣುಗಳಲ್ಲೇ ನನ್ನನ್ನು ಪ್ರೋತ್ಸಾಹ ಕೊಟ್ಟಂತಹ ತಾಯಿ ಈಗೋ ಈ ಸಮಯ ನಿನ್ನ ಮುಂದೆ ಇದ್ದಾರೆ, ನಿನ್ನನ್ನು ಪ್ರೋತ್ಸಾಹ ಕೊಡುವುದಕ್ಕಾಗಿ, ಸ್ವರ್ಗ ರಾಜ್ಯವನ್ನು ನಿನಗೆ ತೋರಿಸುವುದಕ್ಕಾಗಿ, ಸ್ವರ್ಗ ರಾಜ್ಯದಲ್ಲಿ ನೀನು ಒಂದಾಗುವುದಕ್ಕಾಗಿ, ಸ್ವರ್ಗ ರಾಜ್ಯದ ಸಿಂಹಾಸನದಲ್ಲಿ ನೀನು ಕುಳಿತುಕೊಳ್ಳುವುದಕ್ಕಾಗಿ ಈಗೋ ನಾನು ನನ್ನ ತಾಯಿಯನ್ನ ನಿನಗೆ ಬಿಟ್ಟು ಹೋಗುತ್ತಾ ಇದ್ದೇನೆ, ಬಿಟ್ಟು ಹೋಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಇಂದು ನಿನ್ನನ್ನು ನೋಡಿ ನನ್ನನ್ನು ನೋಡಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಶಿಲುಬೆಯಲ್ಲಿ ತನ್ನ ತಾಯಿಯನ್ನು ಬಿಟ್ಟು ಹೋದಂತಹ ಪ್ರಭು ಯೇಸು. ಅದಕ್ಕೆ ನೋಡಿ, ಇವತ್ತು ತಾಯಿಯ ಬಳಿ ಹೋದವರು ಯಾರು ನಿರಾಶರಾಗುವುದಿಲ್ಲ, ತಾಯಿಯಲ್ಲಿ ಏನು ಕೇಳಿದ್ರೂ ಸಹ ಇವತ್ತು ಪಡ್ಕೊಳ್ತಾ ಇದ್ದಾರೆ.
ಯಾಕೆಂದರೆ ತಾಯಿ ತನ್ನ ತನ್ನ ಪ್ರಿಯ ಮಗನು ತನ್ನ ತಾಯಿಯನ್ನು ಬಿಟ್ಟು ಹೋದ ಕಾರಣ ಆ ತಾಯಿ ತನ್ನಲ್ಲಿ ಓದುವರೆಲ್ಲರನ್ನ ತನ್ನ ಪ್ರಿಯ ಪುತ್ರನಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ನಾನು ಸಹ ಮೊದಲು ತಾಯಿಯೊಂದಿಗೇ ಇದ್ದವನು. ತಾಯಿಯನ್ನು ಬಿಟ್ಟರೆ ಬೇರೆ ಯಾರನ್ನು ನಾನು ನೋಡ್ತಾ ಇರಲಿಲ್ಲ. ಬಲಿಪೂಜೆ ನೋಡುವಾಗಲೂ ತಾಯಿಯನ್ನು ಮಾತ್ರ ದೃಷ್ಟಿಸಿ ನೋಡ್ತಾ ಇದ್ದೆ. ನನ್ನ ಆಧ್ಯಾತ್ಮಿಕ ಗುರುಗಳಿದ್ದರು ಫಾದರ್ ಟೆಕ್ಸರ ಎಂಬುದಾಗಿ. ಅವ್ರು ಹೇಳೋರು, ಯಾಕೆ ನೀನು ಅಲ್ಲಿ ನೋಡ್ತಾನೆ ಇದೆಯಾ, ಬಲಿಪೂಜೆ ನೋಡು, ಬಲಿಪೀಠದಲ್ಲಿ ನೋಡು, ಯೇಸು ಸ್ವಾಮಿ ಇರೋದು ಇಲ್ಲಿ ಅಲ್ಲಿ ಅಲ್ಲ. ಆದರೆ ಯಾವಾಗಲೂ ನನ್ನ ತಾಯಿಯೊಡನೆ ಇರ್ತಾ ಇದ್ದೆ, ತಾಯಿಯನ್ನೇ ನೋಡ್ತಾ ಇದ್ದೆ, ತಾಯಿಯನ್ನೇ ಮಾತಾಡಿಸ್ತಾ ಇದ್ದೆ. ಆದರೆ ಕಾಲಗಳು ಉರುಳುವಾಗ ಉರುಳುವಾಗ ಒಂದು ದಿನ ಆ ತಾಯಿ ನನಗೆ ಒಂದು ಪ್ರೇರಣೆ ಆದರು. ನೀನು ನನ್ನ ಬಾ ಎಂಬುದಾಗಿ ನನ್ನ ಒಂದು ಮನಸ್ಸಿನಲ್ಲಿ ಒಂದು ಪ್ರಚೋದನೆ, ಒಂದು ಅನುಭವ. ನನ್ನ ಕೈಗಳನ್ನು ಹಿಡಿದುಕೊಂಡು ಬಾ, ನನ್ನ ಮಗನ ಬಳಿ ಬಾ, ನೀನು ಅಲ್ಲಿ ಹೋಗು, ಅವನ ಬಳಿ ಹೋಗು, ಅವನು ಹೇಳಿದ್ದನ್ನು ನೀ ಕೇಳು, ಅವನು ಹೇಳಿದ್ದನ್ನು ನೀ ಮಾಡು ಎಂಬುದಾಗಿ ನನಗೆ ಪ್ರಭು ಯೇಸುವನ್ನ ತೋರಿಸಿಕೊಟ್ಟವರು ಈ ಪರಿಶುದ್ಧ ತಾಯಿ ಮಾತೆ ಮರಿಯಳು. ಅವೇ ಮರಿಯ, ಅವೇ ಮರಿಯ, ಅವೇ ಮರಿಯ. ಇವತ್ತು ನಾನು ನಿಮ್ಮ ಮುಂದೆ ಶುಭ ಸಂದೇಶವನ್ನು ಸಾರ್ತಾ ಇದ್ದೇನೆ ಎಂಬುದಾದರೆ, ಇವತ್ತು ಲೋಕದ ಕಟ್ಟೆಗಳಿಗೆ ನಾನು ಶುಭ ಸಂದೇಶವನ್ನು ಸಾರ್ತಾ ಇದ್ದೇನೆ ಎಂಬುದಾದರೆ, ರಕ್ಷಕರಾದ ಪ್ರಭು ಯೇಸು ನನಗೆ ಕೊಟ್ಟಂತಹ ಈ ತಾಯಿಯ ಕಾರಣ. ನನ್ನ ಮನಸ್ಸಿನಲ್ಲಿ ಕನಸಿನಲ್ಲಿ ಮೂರು ಅನುಭವದ ಕನಸುಗಳನ್ನು, ದರ್ಶನಗಳನ್ನು ನಾನು ತಾಯಿಯಲ್ಲಿ ಕಂಡದ್ದುಂಟು. ಆ ದರ್ಶನಗಳೆಲ್ಲವೂ ನನ್ನ ಜೀವನದಲ್ಲಿ ಇಂದಿಗೆ ನಡೀತಾ ಇದೆ. ಈಗ ಈ ತಾಯಿಯನ್ನು ನಾನು ಆಶ್ರಯಿಸಿಕೊಂಡು ಜೀವಿಸಿ ಇಂದು ಈ ತಾಯಿಯ ಮೂಲಕವಾಗಿ ನಾನು ಲೋಕದ ಕಡೆವರೆಗೂ ಶುಭ ಸಂದೇಶವನ್ನು ಸಾರ್ತಾ ಇದ್ದೇನೆ. ಹೀಗೆ ಶಿಲುಬೆಯಲ್ಲಿ ತೂಗಿ ನಿಂತ ಪ್ರಭು ಯೇಸು ತನ್ನ ತಾಯಿಯನ್ನು ಶಿಷ್ಯರಿಗೆ ಮಾತ್ರವಲ್ಲ ಇಡೀ ಲೋಕಕ್ಕೆ ಸಮರ್ಪಣೆ ಮಾಡಿದರು, ಇಡೀ ಲೋಕಕ್ಕೆ ಸಮರ್ಪಣೆ ಮಾಡಿದರು. ಮತ್ತೆ ನೋಡಿದರು, ತಾಯಿ ಮಾತೆಯನ್ನು ನೋಡಿ ಈಗೋ ಹೇಳಿದರು, ಅಮ್ಮ ನೀನು ಚಿಂತೆ ಮಾಡಬೇಡ, ತಾಯೇ ನೀನು ಚಿಂತೆ ಮಾಡಬೇಡ, ನೀನು ಏಕಾಂಗಿಯಲ್ಲ, ನಾನಿಲ್ಲ ಅನ್ನೋ ಕೊರಗು ನಿನಗೆ ಬೇಕಾಗಿಲ್ಲ, ನಾನು ನಿನಗೆ ಇನ್ನೊಬ್ಬ ಮಗನನ್ನು ಕೊಡ್ತೇನೆ, ನಾನು ಇನ್ನೇ ನಿನಗೆ ಬೇರೆ ಮಕ್ಕಳನ್ನು ಕೊಡ್ತೇನೆ, ನೀನು ಚಿಂತೆ ಮಾಡಬೇಡ, ನೀನು ಚಿಂತೆ ಮಾಡಬೇಡ. ತಾಯಿಯನ್ನು ಸಮಾಧಾನ ಪಡಿಸ್ತಾರೆ. ಅದೇ ಕಣ್ಣುಗಳಿಂದ ತಾಯಿ ಮಾತೆ ಮೇಲವರು ಹೇಗೆ ಪ್ರಭು ಯೇಸುವಿನ ಕಣ್ಣುಗಳಿಂದ ಸಾಂತ್ವನನ್ನು ಕೊಟ್ಟರೋ, ಧೈರ್ಯಗೊಳಿಸಿದರೋ, ಹಾಗೆ ಪ್ರಭು ಕರ್ಣಿ ರಕ್ತದ ಕಣ್ಣೀರು ಕಣ್ಣುಗಳೆಲ್ಲ ತುಂಬಿ ಹೋಗಿರುವಾಗ, ಕಣ್ಣು ತೆರೆಯಲು ಅಸಾಧ್ಯವಾಗದಿರುವಂಥ ಸಮಯದಲ್ಲಿ ಆ ಕಣ್ಣುಗಳನ್ನು ತೆರೆಯುತ್ತಾ ತಾಯಿಯನ್ನು ದೃಷ್ಟಿಸುತ್ತಾ ತನ್ನ ಕಣ್ಣುಗಳಿಂದ ತಾಯಿಯೊಡನೆ ಮಾತನಾಡುತ್ತಾ ಶಿಲುಬೆಯಲ್ಲಿ ತೂಗಿ ಹೇಳುತ್ತಾರೆ, ಅಮ್ಮ ಇಗೋ ನಿನ್ನ ಮಕ್ಕಳು, ಇಗೋ ನಿನ್ನ ಮಗನು. ತನ್ನ ಶಿಷ್ಯನಿಗೆ ಒಪ್ಪಿಸಿಕೊಡುತ್ತಾರೆ. ಇಂದು ಹಾಗೆಯೇ ಪ್ರಭು ಯೇಸು ಸ್ವಾಮಿ ತಾಯಿಯನ್ನು ನಮಗೆ ಕೊಟ್ಟಿದ್ದಾರೆ, ನಮಗೆ ತಾಯಿಯನ್ನು ಕೊಟ್ಟಿದ್ದಾರೆ. ಇಗೋ ನಿನ್ನ ತಾಯಿ ಎಂದೇಳಿ ನಮ್ಮೆಲ್ಲರಿಗೂ ತಾಯಿಯನ್ನು ಕೊಟ್ಟರು. ಇಗೋ ನಿನ್ನ ಮಗನು ಎಂಬುದಾಗಿ ಹೇಳಿ ಇವತ್ತು ತಾಯಿಯನ್ನು ನಮಗೆ ಕೊಟ್ಟಿದ್ದಾರೆ. ತಾಯಿ ನಮಗಾಗಿ ಪ್ರಾರ್ಥಿಸುವ ತಾಯಿಯಾಗಿದ್ದಾರೆ, ನಮಗಾಗಿ ಭಿನ್ನಯಿಸುವ ತಾಯಿಯಾಗಿದ್ದಾರೆ, ನಮಗಾಗಿ ಇಗೋ ನಿಮ್ಮ ಮಗನು, ನಿಮ್ಮ ಮಕ್ಕಳು ಎಂದು ಹೇಳಿದಂತಹ ಆ ಮಾತಿಗೆ ಅನುಸಾರವಾಗಿ ಇಂದಿಗೂ ಇಂದಿಗೂ ತಾಯಿ ಮಾತೆ ಮರಿಯಮ್ಮನವರು ನಾಳಿಗೂ ಭವಿಷ್ಯತ್ ಕಾಲಕ್ಕೂ ಈ ಲೋಕದ ಅಂತ್ಯದವರೆಗೂ ನಮ್ಮೊಡನೆ ಇದ್ದು ನಮಗೆ ಪ್ರೇರಣೆಯಾಗಿ ನಮಗೆ ಪ್ರಾರ್ಥಿಸುತ್ತಾ ಪ್ರಭು ಯೇಸುವನ್ನು ಕಂಡುಕೊಳ್ಳುವಂತೆ ಸ್ವರ್ಗ ರಾಜ್ಯವನ್ನು ಕಂಡುಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರು, ಹೀಗೆ ಈ ಒಂದು ಕರೆಗಳು ಬರಬೇಕಾದರೆ ತಾಯಿ ಮಾತೆ ಮರಿಯಮ್ಮನಲ್ಲಿ ಇನ್ನೂ ಗೊಂದಲಗಳು, ಅವರ ರಕ್ತ ಪ್ರಭು ಯೇಸುವಿನ ಮುಖದಲ್ಲಿ ಶಿರಸ್ಸಿನಲ್ಲಿ ದೇಹಗಳು ದೇಹದಲ್ಲಿ ರಕ್ತವು ಹರಿದೋಡುವ ತನಕ ತಾಯಿ ಮಾತೆ ಮರಿಯಮ್ಮನವರಿಗೆ ಅರಿಯಲಿಲ್ಲ, ಇವನು ಬಲಿ ಕುರಿಮರಿ, ಇವನೇ ರಕ್ತ ಬಲಿ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವಂತಹ ದೇವರ ಕುರಿಮರಿ ಎಂಬುದು ಪ್ರಭು ತಾಯಿ ಮಾತೆ ಮರಿಯಮ್ಮನವರಿಗೆ ಗೋಚರವಾಗಿರಲಿಲ್ಲ. ರಕ್ತವನ ತನ್ನ ಪ್ರಭು ತನ್ನ ಪ್ರಿಯ ಪುತ್ರನ ದೇಹದ ಮೇಲೆ ತಲೆಯ ಮೇಲೆ ಮುಖದ ಮೇಲೆ ರಕ್ತಗಳು ಹರಿದೋಡುವಾಗ ತಾಯಿ ಮಾತೆಯಲ್ಲಿ ಏನೋ ಒಂದು ಸಂಭವ, ಏನೋ ಒಂದು ಅನುಭವ. ಪ್ರವಾದನೆಗಳೆಲ್ಲವೂ ಸುನಾಮಿಯಂತೆ ಭೂಕಂಪದಂತೆ ಸಿಡಿಯಲು ಯಾತಿಸಿದವು. ಹೃದಯದಲ್ಲಿ ಅಲುಗಿನ ನೋವುಗಳು ವೇದನೆಗಳು ಮೆಲುಕುಗಳು, ಏನು ಮಾಡಬೇಕೆಂದು ಗೊತ್ತಿಲ್ಲ. ಸತ್ಯ ಹೇಳಬೇಕಾದರೆ ನೀರಿನಲ್ಲಿರುವ ಮೀನನ್ನು ಮೇಲೆ ತೆಗೆದುಹಾಕಿದಾಗ ಅದು ಹೇಗೆ ತಡಬಡಿಸಿತೋ ಅದಕ್ಕಿಂತ ನೂರು ಪಟ್ಟು ತಾಯಿ ಮಾತೆ ಮರೆಯವರು ತಡಬಡಿಸಿರಬಹುದು. ಹೀಗೆ ಶಿಲುಬೆಯಲ್ಲಿ ನಿಂತು ತನ್ನ ಪ್ರಿಯ ಪುತ್ರನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ, ಆ ಮರಣದ ಸಮಯದಲ್ಲಿಯೂ ತನ್ನ ದೈವತ್ವವನ್ನು ಪ್ರಕಟಿಸುವಾಗ,
ಅಪ್ಪಾ ಎಲೋಹೀ ಎಲೋಹೀ ಇವರೇನು ಮಾಡುತ್ತಿದ್ದಾರೆಂದು ಇವರ ಅರಿಯರು ಎಂಬಂತಹ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟೆ ಎಂದು ಹೇಳಿ ಇಗೋ ಅಕ್ಷಣ ಪ್ರಭು ಯೇಸು ತಲೆಯನ್ನು ಕೆಳಗೆ ಬಿಟ್ಟು ಮರಣಕ್ಕೆ ಹೋಗುವಾಗ ಎಲೈ ಸೈತಾನನೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂಬುದಾಗಿ ಮರಣವನ್ನು ನೋಡಿ ಗದರಿಸಿ ಪ್ರಾಣ ಬಿಟ್ಟಂತಹ ಕ್ಷಣದಲ್ಲಿ ಜೆರುಸಲೇಮಿನ ದೇವಾಲಯವು ಇಬ್ಬಾಗವಾಗಿ ಸೀಳುವಾಗ ಮರಣದ ಸಮಯದಲ್ಲಿ ಆ ಸಮೂಹ ಊರೆಲ್ಲವೂ ಕತ್ತಲೆಯಲ್ಲಿ ಕವಿಯುವಾಗ ಪ್ರಭು ಯೇಸುವಿನ ಮರಣದ ಕ್ಷಣದಲ್ಲಿ ಮರಣವೊಂದಿ ಶವ ಸಂಸ್ಕಾರ ಮಾಡಿದ ಸಮಾಧಿಗಳಲ್ಲಿ ಸತ್ತವರೆಲ್ಲರೂ ಹೇಳುವಾಗ ತಾಯಿ ಮಾತೆ ಮರಿಯಳಿಗೆ ಗೋಚರವಾಯಿತು, ಇವನು ದೈವಪುತ್ರನು, ನಾನು ನನ್ನ ಗರ್ಭದಲ್ಲಿ ಹೊತ್ತಂತಹ ಮಗನು ದೈವಪುತ್ರನು, ಇವನೇ ಮೆಸ್ಸಾಯನು, ಇವನೇ ಲೋಕೋದ್ಧಾರಕನು, ಇವನೇ ರಕ್ಷಕನು, ಅಯ್ಯೋ ಇವನನ್ನು ಪಡೆದಂತಹ ನನ್ನ ಗರ್ಭ ಎಷ್ಟು ಶ್ರೇಷ್ಠವಾದದ್ದು, ಅಯ್ಯೋ ಇವನನ್ನು ಪಡೆದಂತಹ ಗರ್ಭ ಎಷ್ಟು ಶ್ರೇಷ್ಠವಾದದ್ದು, ಇಂತಹ ಒಂದು ದೇವನಿಗೆ ನಾನು ತಾಯಿಯಾದನಲ್ಲ, ಇಂತಹ ಒಂದು ಮೆಸ್ಸಾಯನಿಗೆ ನಾನು ತಾಯಿಯಾದನಲ್ಲ, ಈ ಇಮ್ಯಾನುವಲ್ಗೆ ನಾನು ತಾಯಿಯಾದನಲ್ಲ, ದಲಿತಳಾಗಿದ್ದಂತಹ ನನ್ನನ್ನು ಉದ್ಧರಿಸರಲ್ಲ, ಅಯ್ಯೋ ನನ್ನ ಮಗನು ದೈವಪುತ್ರನೇ, ಅಯ್ಯೋ ನನ್ನ ಮಗನು ದೈವಪುತ್ರನೇ, ಲೋಕೋದ್ಧಾರಕನೇ, ಪಾಪಗಳ ಪರಿಹಾರಕ್ಕಾಗಿ ತನ್ನನ್ನೇ ಬಲಿಯಾಗಿ ಸಮರ್ಪಿಸಿದ ಈತನು ನನ್ನ ಮಗನೇ, ಪೂರ್ವ ಪ್ರವಾದಿಗಳು ಪ್ರೇಷಿತರು ಪೂರ್ವ ಪ್ರವಾದಿಗಳು ಪ್ರವಾದನೆಗಳಲ್ಲಿ ನುಡಿದಂತಹ ಇಗೋ ಕುರಿಮರಿ, ಈ ಕುರಿಮರಿ ನನ್ನ ಮಗನೇ ಎಂಬುವಂತಹ ಆ ಸತ್ಯ ತಾಯಿಯ ಮನಸ್ಸಿನಲ್ಲಿ ಪ್ರತಿಬಿಂಬಿಸುತ್ತಾ ಸಿಮಿಯೋನನ ಗಾಬ್ರಿಯಲ್ ದೂತರ ಈ ಪ್ರವಾದನೆಗಳು ಸತ್ಯಗಳು ಹೃದಯದ ಅಲುಗುಗಳು ಎಲ್ಲವೂ ಛಿದ್ರ ಛಿದ್ರವಾಗುವಾಗ ಕ್ಷಣಾರ್ಥದಲ್ಲಿ ತಾಯಿಯು ಪವಿತ್ರ ಆತ್ಮರಿಂದ ತುಂಬಿದಳು. ದೈವ ಪುತ್ರನಿಗೆ ನಾ ಮಗನು, ದೈವ ಪುತ್ರನಿಗೆ ನಾ ತಾಯಿಯೋ. ಅಲ್ಲಿಯವರೆಗೂ ತಾಯಿ ಮಾತೆ ಮರೆಮರೆಗೆ ಗೋಚರವಾಗಿರಲಿಲ್ಲ, ನನ್ನ ಮಗ ದೇವರ ಮಗನು, ದೈವ ಪುತ್ರನು, ಲೋಕೋದ್ಧಾರಕನು ಎಂಬುದು ಗೊತ್ತಿರಲಿಲ್ಲ. ಪ್ರೀಸ್ ಲಾರ್ಡ್. ಪ್ರಿಯರೇ, ಈ ಕ್ಷಣ ನೀವು ಸಹ ಪವಿತ್ರ ಆತ್ಮರಿಂದ ತುಂಬಿರ್ತೀರಿ. ಈ ವಾಕ್ಯವನ್ನು ಕೇಳುವಾಗ ಪವಿತ್ರ ಆತ್ಮರು ನಿಮ್ಮಲ್ಲಿ ಜ್ವಲಿಸುತ್ತಾರೆ. ಸಿಮಿಯೋನನಲ್ಲಿ ತುಂಬಿಕೊಂಡ ಪವಿತ್ರ ಆತ್ಮರು, ಸಿಮಿಯೋನನ್ನು ಮುನ್ನಡೆಸಿದಂತಹ ಪವಿತ್ರ ಆತ್ಮರು, ಸಿಮಿಯೋನೊಂದಿಗೆ ಆಶ್ವಾಸನೆ ಕೊಟ್ಟ ಪವಿತ್ರ ಆತ್ಮರು, ಪ್ರೇಷಿತರೊಡನೆ ಇಳಿದು ಬಂದ ಪವಿತ್ರ ಆತ್ಮರು, ಈಗ ಈ ಸಮಯದಲ್ಲಿ ನಮ್ಮ ಮೇಲೆ ಇಳಿದು ಬರುವಂತಹ ಸಮಯ. ಆ ಪರಿಶುದ್ಧ ತಾಯಿ ಮಾತೆ ಮರೆಮರೆ ಮಧ್ಯದಲ್ಲಿ ಮಧ್ಯಸ್ಥೆಯಲ್ಲಿ ಈಗ 12 ಜನ ಪ್ರೇಷಿತರು ಪವಿತ್ರ ಆತ್ಮನ್ನು ಪಡೆದುಕೊಂಡಂತಹ ಅನುಭವ, ಈಗ ತಾಯಿ ಮಾತೆ ಮರಿಯಮ್ಮನವರ ಈ ಒಂದು ಮನಸ್ಸಿನಲ್ಲಿ ಬಂದಂತಹ ಆಸೆ, ಈ ಸಂತೋಷ, ಈ ಅಲಗು ಹೃದಯದಲ್ಲಿ ನಾಟಿದಂತಹ ತಾಯಿ ಮಾತೆ ಹೃದಯದಲ್ಲಿ ನಾಟಿದಂತಹ ಅಲಗು ಕ್ಷಣಾರ್ಥದಲ್ಲಿ ತುಂಡರಿಸಿ ಹೋಯಿತು. ಸಂತೋಷದ ಬುಗ್ಗಿಯು ಜೀವ ಜಲವು ಹರಿದೊಡೆಯಿತು. ಅಯ್ಯೋ ನನ್ನ ಮಗನು ದೈವ ಪುತ್ರನು ಎಂಬುದಾಗಿ ಆ ಪ್ರಭುವನ್ನ ತಂದೇ ನಿನ್ನ ಚಿತ್ತವನ್ನು ನೆರವೇರಿಸಲು ಈ ದಿನದವರೆಗೆ ನೀನು ನನಗೆ ಸಹನೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವಾ, ನಿನಗೆ ಸ್ತೋತ್ರ, ಶರಣು 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 ಎಂಬುದಾಗಿ ದೇವರಿಗೆ ಪ್ರಣಾಮಿಸಿದಂತಹ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ತಾಯಿಯನ್ನು ಕುರಿತು ಎಷ್ಟೋ ನಾವು ಹೇಳಬಹುದು. ಇನ್ನೂ ನಾವು ತಾಯಿಯನ್ನು ಕುರಿತು ನಾವು ಧ್ಯಾನಿಸೋಣ. ಇನ್ನು ಬರುವ ದಿನಗಳಲ್ಲಿ ತಾಯಿಯನ್ನು ಕುರಿತು ನಾವು ಧ್ಯಾನಿಸೋಣ. ಹೀಗೆ ಪ್ರವಾದನೆಗಳು ಈಡೇರಿದವು. ಹೀಗೆ ಕೊನೆಯ ಮರಣದಲ್ಲಿಯೇ ಯೇಸುಸ್ವಾಮಿ ತನ್ನ ಮಗ ದೇವಪುತ್ರ ಎಂಬುದು ತಾಯಿಗೆ ಗೋಚರವಾಯಿತು. ಕೊನೆಯದಾಗಿ ಇನ್ನೊಂದು ವಿಷಯವನ್ನು ಸಹ ನಾನು ಹೇಳಿ ಮುಗಿಸ್ತೇನೆ. ನಾವು ನೋಡ್ತೇವೆ ಇನ್ನೊಂದು ವಿಶ್ವಾಸಿ ಅಶೇರ್ ವಂಶಕ್ಕೆ ಸೇರಿದಂತಹ ಫನವೇಲ್ನ ಮಗಳಾದಂತಹ ಅನ್ನಳೆಂಬಂತಹ ಒಂದು ಪ್ರವಾದಿನಿ ದೇವಾಲಯದಲ್ಲಿ ಮಹಾದೇವಾಲಯದಲ್ಲಿಯೇ ರಾತ್ರಿ ಹಗಲು ಉಪವಾಸ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಂಥವಳು. ಈಕೆಯು ಸಹ ಪ್ರಭು ಯೇಸುವಿಗಾಗಿ ಕಾಯುತ್ತಾ ಕೂತಿದ್ದವಳು. 84 ವರ್ಷ ಮದುವೆಯಾಗಿ 7 ವರ್ಷದ ಬಳಿಕ ವಿಧವೆಯಾದಳು. 84 ವರ್ಷ ಪ್ರಾಯ ಅವಳು ವಿಧವೆಯಾಗಿ ಜೀವಿಸುತ್ತಾ ರಾತ್ರಿ ಹಗಲು ದೇವಾಲಯದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುತ್ತಾ ಇದ್ದವಳು. ಈಕೆಯೂ ಸಹ ಸಿಮಿಯೋನನ ತದನಂತರ ಪ್ರಭು ಯೇಸುವನ್ನು ಕುರಿತು ಎಲ್ಲರ ಬಳಿ ಬರುವ ಬೇಕಾಗಿರುವಂಥ ಮೆಸ್ಸಾಯ ಇವನೇ ಎಂಬಂತಹ ಸಂದೇಶವನ್ನು ಪ್ರವಾದನೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದಂಥವಳು. ಪ್ರಿಯರೇ, ಪ್ರಭು ಯೇಸು ನಮ್ಮ ಲೋಕೋದ್ಧಾರಕ. ಆದರೆ ಈ ಲೋಕೋದ್ಧಾರಕ್ಕೆ ಜನ್ಮ ಕೊಟ್ಟವರು, ಮಾಂಸವಾದವರು, ರಕ್ತವಾದವರು, ಜೀವ ಕೊಟ್ಟವರು ಪರಿಶುದ್ಧ ತಾಯಿ ಮಾತೆ ಮರಿಯ, ದೇವರ ತಾಯಿ, ಸೃಷ್ಟಿಕರ್ತರ ತಾಯಿ, ಪ್ರಭುವಿನ ತಾಯಿ, ನಮ್ಮೆಲ್ಲರ ತಾಯಿ, ಇಡೀ ವಿಶ್ವದ ತಾಯಿ, ವಿಮಲಾಂಬೆ, ಜಗದಾಂಬೆ,
ಪರಿಶುದ್ಧ ಕನ್ನಿಕೆ, ಪರಿಶುದ್ಧ ಕನ್ನಿಕೆ. ಇಂತಹ ತಾಯಿಯನ್ನು ಪಡೆದಂತಹ ನಾವು ತಾಯಿಯನ್ನು ನಿರಾಕರಿಸುವುದು ಸರಿಯೇ? ಅಥವಾ ಯಾರೇ ಬಂದು ನಮ್ಮ ಬಳಿ ತಾಯಿಯನ್ನು ಕುರಿತು ಬೇಡವಾದದನ್ನು ಹೇಳುವಾಗ ಸತ್ಯವನ್ನು ಅರಿಯದೆ ನಾವು ಚಿಂತಿಸಿ ತಾಯಿಯನ್ನು ಬಿಟ್ಟು ತೆಗಳಿ ಹೋಗುವುದು ಸರಿಯೇ? ಯೋಚಿಸಬೇಕು. ಪ್ರಭು ಯೇಸು ಶಿಲುಬೆಯಲ್ಲಿಯೇ ನಮಗೆ ಬಿಟ್ಟು ಹೋಗಿದ್ದಾರೆ, ತನ್ನ ತಾಯಿಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ, ನಮ್ಮನ್ನು ತನ್ನ ತಾಯಿಗೆ ಬಿಟ್ಟು ಹೋಗಿದ್ದಾರೆ. ಇದೇ ಕಥೋಲಿಕ ಧರ್ಮಸಭೆಯಲ್ಲಿರುವಂತಹ ಶ್ರೇಷ್ಠವಾದಂತಹ ಒಂದು ಕಾರ್ಯ. ಅಂದು ದುಂದುಗಾರ ಮಗನನ್ನು ಸಹ ನಾವು ನೋಡುತ್ತೇವೆ. ಅವತ್ತು ದುಂದುಗಾರ ಮಗ ತಪ್ಪಿ ಹೋದ, ಆದರೆ ಆ ಮನೆಯಲ್ಲಿ ಒಂದು ಕೊರತೆ ಇತ್ತು. ಆ ಮನೆಯಲ್ಲಿ ತಾಯಿ ಇರಲಿಲ್ಲ. ಒಂದು ಪಕ್ಷ ಆ ಮನೆಯಲ್ಲಿ ತಾಯಿ ಇದ್ದಿದ್ರೆ ಆ ದುಂದುಗಾರ ಮಗ ಹೊರಗೆ ಹೋಗ್ಲಿಕ್ಕೆ ಆ ತಾಯಿ ಬಿಡ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹ್ಯಾಲೆಲೂಯ, ಹ್ಯಾಲೆಲೂಯ, ಹ್ಯಾಲೆಲೂಯ. ಹಾಗೆ ಇವತ್ತು ಕೆಲವು ಸಭೆಗಳಲ್ಲಿ ತಾಯಿ ಇಲ್ಲ, ಅದರಿಂದ ಎಷ್ಟೋ ಜನ ತಪ್ಪಿ ಹೋಗ್ತಾ ಇದ್ದಾರೆ. ತಾಯಿಯನ್ನು ಅರಿಯದವರು ಅರಿಯಬೇಕು, ಸತ್ಯಗಳನ್ನು ತಿಳಿಯಬೇಕು. ಸತ್ಯದಿಂದ ತಾಯಿ ಮಾತ್ರ, ಯಾರು ಗೊಂದಲಕ್ಕೆ ಒಳಗಾಗಬೇಡಿ, ಯಾರ ಹತ್ರ ವಾದ ವಿವಾದ ಮಾಡಬೇಡಿ, ಅವರಿಗಾಗಿ ಪ್ರಾರ್ಥಿಸಿ. ಆ ತಾಯಿಯಲ್ಲಿ ಅವರಿಗಾಗಿ ಪ್ರಾರ್ಥಿಸಿ, ಆ ತಾಯಿಯಲ್ಲಿ ಅವರಿಗಾಗಿ ಪ್ರಾರ್ಥಿಸುವ. ಅಮ್ಮ, ನಿನ್ನ ಪ್ರಿಯ ನಿಮ್ಮನ್ನು ನಿಮ್ಮ ಪ್ರಭು ನಿಮ್ಮ ಪುತ್ರರು ನಮಗೆ ಕೊಟ್ಟಿದ್ದಾರೆ. ಅಮ್ಮ, ನಿಮ್ಮನ್ನು ಕುರಿತು ಮಾತನಾಡುವಂತಹ ಮಕ್ಕಳನ್ನು ಆಶೀರ್ವದಿಸಿರಿ, ಅವರಿಗಾಗಿ ಪ್ರಾರ್ಥಿಸುತ್ತೇವೆ ಎಂಬುದು ಅವರಿಗಾಗಿ ಪ್ರಾರ್ಥಿಸುವ. ಈಗ ಒಂದು ನಿಮಿಷ ನಾವು ಪ್ರಾರ್ಥಿಸುವ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ ಸ್ವಾಮಿ ದೇವ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ದೇವ. ಸ್ವಾಮಿ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರನ್ನು ನೀವು ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ, ನಿಮ್ಮ ಕೊರೋನಾ ಕೊನೆಯ ಮರಣದ ಕ್ಷಣದಲ್ಲಿ ಇಗೋ ನಿನ್ನ ತಾಯಿ ಎಂಬುದಾಗಿ ನಿಮ್ಮ ತಾಯಿನ ನಮಗೆ ಬಿಟ್ಟು ಹೋದಿರಿ. ಅಮ್ಮ, ಇಗೋ ನಿನ್ನ ಮಗನು ಎಂಬುದಾಗಿ ನನಗೆ ಅಮ್ಮನನ್ನು ಬಿಟ್ಟು ಹೋದಿರಿ. ಯೇಸುವೆ, ಆ ನಿಮ್ಮ ತಾಯಿಯನ್ನು ನಮ್ಮ ತಾಯಿಯಾಗಿ ಸ್ವೀಕರಿಸಿ, ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಬೇಡುವಂತಹ ಎಲ್ಲ ಪ್ರಾರ್ಥನೆಗಳನ್ನು, ಭಿನ್ನಯಿಸುವಂಥ ಎಲ್ಲ ಪ್ರಾರ್ಥನೆಗಳನ್ನು ಕೇಳಿ ಯೇಸುವೆ, ತಾಯಿಯ ಮೂಲಕವಾಗಿ ನಾವು ಕೇಳುವಂತಹ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಎಂದು ಪ್ರಾರ್ಥಿಸುತ್ತೇವೆ. ಹಾಗೆಯೇ ತಾಯಿಯನ್ನು ಅರಿತುಕೊಳ್ಳದಿರುವಂತಹ ಪ್ರತಿಯೊಬ್ಬರು ತಾಯಿಯನ್ನು ಅರಿತುಕೊಳ್ಳುವಂತೆ, ಆಕೆಯ ಜೀವನವನ್ನು, ಆಕೆಯ ಸತ್ಯತೆಯನ್ನು ಅರಿತುಕೊಳ್ಳುವಂತೆ ಮಾಡಿರಿ. ಇಡೀ ವಿಶ್ವದಲ್ಲಿರುವಂತಹ ಮಾನವ ಕೋಟಿಯ ಗೊಂದಲಗಳಲ್ಲಿ, ಕಣ್ಣೀರುಗಳಲ್ಲಿ, ನೋವುಗಳಲ್ಲಿ, ಸಮಸ್ಯೆಗಳಲ್ಲಿ, ರೋಗಗಳಲ್ಲಿ ತಾಯಿಯ ನೆರವನ್ನು ಯೇಸುವೇ ಕರುಣಿಸಿರಿ. ಅಂತೆಯೇ ನಮ್ಮೆಲ್ಲರ ಮೇಲೆ ಕರುಣೆ ತೋರಿ, ದಯ ತೋರಿ, ನಮ್ಮ ಕುಟುಂಬಗಳ ಮೇಲೆಲ್ಲ ಕರುಣೆ ತೋರಿ, ದಯ ತೋರಿ, ನಮ್ಮನ್ನು ಆಶೀರ್ವದಿಸಿರಿ ಎಂದು ಪಿತ ಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪ್ರಿಯರೇ, ಪ್ರಾರ್ಥಿಸುವ, ಪ್ರಾರ್ಥಿಸುವ, ಧ್ಯಾನಿಸುವ ತಾಯಿ ಮಾತೆಮರೆಯನ್ನು ಕುರಿತು ಇನ್ನೂ ನಾವು ವಿಶೇಷವಾಗಿ ಧ್ಯಾನಿಸುವ. ಯಾರಿಗಾದರೂ ತಾಯಿ ಮಾತೆಮರೆಯವರನ್ನು ಕುರಿತು ನಿಮ್ಮಲ್ಲಿ ಏನಾದರೂ ಒಂದು ಒಳ್ಳೆಯ ಸಾಕ್ಷಿ ಇದ್ದರೆ, ಅಥವಾ ತಾಯಿಯ ಇತಿಹಾಸದ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ, ಖಂಡಿತವಾಗಿ ನೀವು ಒಂದು ಚಿಕ್ಕ ವಾಯ್ಸ್ ಮೆಸೇಜನ್ನು ಹಾಕ್ಬೋದು. ಅದನ್ನು ನಾನು ಖಂಡಿತವಾಗಿಯೂ ನಾನು ವರಪಡಿಸ್ತೇನೆ. ಸೊ ಅದ್ಭುತಗಳು, ಚಿಕ್ಕ ಚಿಕ್ಕ ಅಂದರೆ ಸಣ್ಣ ಸಣ್ಣ ಒಂದು ಒಳ್ಳೆಯ ಅದ್ಭುತಗಳು, ಹಾಗೂ ತಾಯಿ ಮಾತೆಮರೆಯವರ ಇತಿಹಾಸ, ದರ್ಶನಗಳ ಇತಿಹಾಸಗಳು, ಹೀಗೆ ಸಂತರಗಳು ಬರೆದಂಥದ್ದು. ಸೊ ಇಂಥವುಗಳಿದ್ದರೆ ದಯವಿಟ್ಟು ನೀವೊಂದು ವಾಯ್ಸ್ ಮೆಸೇಜ್ನ ಹಾಕ್ಬೋದು. ಯಾಕೆಂದರೆ ಪ್ರತಿಯೊಬ್ಬರು ಇದನ್ನು ಅರ್ಥೈಸಿಕೊಳ್ಳಬೇಕು, ತಾಯಿ ಮಾತೆ ಮರೆಯವರು ಯಾರು ಎಂಬುದನ್ನು ಅರ್ಥೈಸಿಕೊಳ್ಳಬಹುದು. ಸೊ ಅದರಿಂದ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಕೇಳಿ ಎಲ್ಲ ಗ್ರೂಪ್ನವರಿಗೂ ಶೇರ್ ಮಾಡಿ. ದಯವಿಟ್ಟು ಎಲ್ಲ ಫೇಸ್ಬುಕ್ ಅಡ್ಮಿನ್ರಲ್ಲಿ ನಾನು ಭಿನ್ನಯಿಸಿಕೊಳ್ತೇನೆ ಪ್ರಭೇಸಿನ ನಾಮದಲ್ಲಿ. ದಯವಿಟ್ಟು ಈ ಸ್ವರ್ಗೀಯ ಯಾತ್ರೆಯ ಎಲ್ಲ ಧ್ಯಾನಗಳನ್ನು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ. ದಯವಿಟ್ಟು ಬ್ಲಾಕ್ ಮಾಡಬೇಡಿ, ಯಾಕೆಂದರೆ ಇದು ದೇವರ ವಾಕ್ಯ, ಸಾರಲ್ಪಡುವುದು ನಾನು, ನೀವು ಎಲ್ಲರೂ, ಈ ಲೋಕದಲ್ಲಿರುವರೆಲ್ಲರೂ ಸಾರುವುದು ದೇವರ ವಾಕ್ಯವನ್ನು, ಯೇಸು ಸ್ವಾಮಿಯನ್ನೇ. ಈಗಿರುವಾಗ ನಾವೇ ಯೇಸು ಸ್ವಾಮಿಗೆ ಶತ್ರುಗಳಾಗಬಾರದು, ದೇವರ ವಾಕ್ಯಕ್ಕೆ ಬೆನ್ನು ಕೊಡುವವರಾಗಬೇಕು ನಾವು. ಅದರಿಂದ ದಯವಿಟ್ಟು ಸ್ವರ್ಗೀಯ ಯಾತ್ರೆಯ ಧ್ಯಾನಗಳನ್ನು ಬ್ಲಾಕ್ ಮಾಡಬೇಡಿ, ದಯವಿಟ್ಟು ಸಾರಿರಿ, ಅವಕಾಶವನ್ನು ಕೊಡಿ. ಹಾಗೂ ಯಾರು ತಾಯಿ ಮಾತೆಮರೆಯವರ ಬಗ್ಗೆ ತಪ್ಪಾಗಿ ಉಲ್ಲೇಖ ಮಾಡಲಿಕ್ಕೆ ಹೋಗಬೇಡಿ, ಸತ್ಯವನ್ನು ಅರಿಯಿರಿ, ಸತ್ಯವನ್ನು ತಿಳಿಯಿರಿ, ವಾದ ವಿವಾದಗಳಿಗೆ ಹೋಗಬೇಡಿ. ನಿಮ್ಮಲ್ಲಿ ಅಷ್ಟು ಗೊಂದಲಗಳಿದೆಯೇ, ಇಷ್ಟೇ ಮಾಡಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ ಅಲ್ವಾ? ನೀವು ದೇವರ ಮಗ ಅಲ್ವಾ, ದೇವರ ಮಗಳಲ್ವಾ? ಮೊಣಕಾಲಾಕಿ, ಕೈಗಳನ್ನೆತ್ತಿ, ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ, ವಾದ ವಿವಾದ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಪರಿವರ್ತನೆ ಹೊಂದಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆಯಾ? ಸರಿ ಇಲ್ಲ ಅನ್ನೋದು ನಿಮ್ಮಲ್ಲಿ ಕೆಟ್ಟ ಮನೋಭಾವನೆ ಇದೆಯಾ? ಒಳ್ಳೆ ಆಲೋಚನೆ ಇಲ್ವಾ? ಮೊಣಕಾಲಾಕಿ, ಪ್ರಾರ್ಥಿಸಿ, ಉಪವಾಸ ಮಾಡಿ. ನಾವು ಸಹ ನಿಮಗಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು.